ಸರ್, ಕರ್ನಾಟಕದ ಎಂಪಿಗಳು ವೆಸ್ಟ್ ಫೆಲೋ ಸರ್. ನಾವು ಬಿಜೆಪಿ ಇರ್ಬೋದು, ಮೋದಿ ಅವ್ರನ್ನ ನೋಡ್ಕೊಂಡು ಓಟ್ ಹಾಕ್ತಿದ್ದೀವಿ. ಈ ಲೋಕಲ್ ಎಮ್ ಎಲ್ ಎಗಳ ನೋಡ್ಕೊಂಡು ಓಟ್ ಹಾಕ್ರೆ ಅದಕ್ಕೆ ಠೇವಣಿಗಳು ಕೂಡ ಬರಲ್ಲ ಅಂತ ಯೂಸ್ಲೆಸ್ ಫೆಲೋಸ್ ಇದ್ದಾರೆ. ತೇಜಸ್ವಿ ಸೂರ್ಯ ಅವರು ಮೀಡಿಯಾದಲ್ಲಿ ಬರ್ತಾರೆ, ಸ್ವಲ್ಪ ಆಕ್ಟಿವ್ ಇದ್ದಾರೆ ಅನ್ನಿಸ್ತಾ ಇರ್ಬಿಟ್ರೆ ಇನ್ನು ಯಾವ ಎಂಪಿನೂ ಇಂಥ ಒಂದು ಕೆಲಸ ಮಾಡಿದ್ದಾನೆ ಅಂತ ನಮ್ಗೆ ಹೇಳಕ್ಕೆ ಬರಲ್ಲ. ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬಂದಾಗ್ಲಿಂದಾನು ಅವ್ರು ಒಂದು ಪ್ರೆಸ್ ಕಾನ್ಫರೆನ್ಸು ಇಟ್ಕೊಂಡಿಲ್ಲ. ಜನರ ಜೊತೆ ಬೆರೆಯೋದೇ ಇಲ್ಲ, ಜನರ ಜೊತೆ ಮಾತಾಡೋದೇ ಇಲ್ಲ ಅಂದಮೇಲೆ ಜನರದು ಕಷ್ಟ ಏನು ಅಂತ ಹೆಂಗ್ ತಿಳ್ಕೊಂತಾರೆ? ಬರೀ ಎಲೆಕ್ಷನ್ ಟೈಮ್ಗೆ ಬಂದ್ಬಿಟ್ಟು ಪ್ರಮೋಷನ್ ಅವ್ರದ್ದು ಏನೇನಿದೆ ಅದೆಲ್ಲ ಮಾಡಿರೋದು ನೋಡಿದ್ದೀನಿ. ಇಲ್ಲಿ ರಾಹುಲ್ ಗಾಂಧಿ ಅವ್ರಿಗೊಂದು ಅವಕಾಶ ಕೊಡ್ಬೋದು ಅನ್ಸುತ್ತಾ? ದೇಶನ ನಡೆಸೋಕೆ ತಾಕತ್ ಇರ್ಬೇಕು ಸರ್, ಅವ್ರಿಗೆ ಕೊಡ್ಬೇಕು ಅವಕಾಶನ. ವಂಶ ಪರಂಪರೆಯಿಂದ ಬಂದಿದ್ದಾರೆ, ಯಾವ್ದಾರ ಒಂದು ರಾಜ್ಯದಲ್ಲಿ ಹೋಗಿ ಮುಖ್ಯಮಂತ್ರಿಯಾಗಿ ಪ್ರೂವ್ ಮಾಡಬೇಕಾಗಿತ್ತು. ಮೋದಿ ಸಾಹೇಬ್ರು ತುಂಬಾ ಅಂದ್ರೆ ತುಂಬಾ ಕ್ರಿಸ್ಮ್ಯಾಟಿಕ್, ತುಂಬಾ ಒಳ್ಳೆ ಒರೇಟರ್ ಕೂಡ, ಒಳ್ಳೆ ಸ್ಪೀಚ್ ಕೊಡ್ತಾರೆ, ಡೈನಾಮಿಕ್ ಲೀಡರು, ಡೌಟೇ ಇಲ್ಲ. ಪ್ರಪಂಚದಲ್ಲೇ ಹೆದ್ದಾರಿಯನ್ನು ನಾವು ಏನ್ ನೋಡ್ತಾ ಇದ್ದೀವಿ, ಎರಡನೇ ಸ್ಥಾನಕ್ಕೆ ಬಂದಿದ್ದೀವಿ. ಚೀನಾವನ್ನು ಹಿಂದಿಕ್ಕಿ ಮುಂದಕ್ಕೆ, ದೇಶ ರಸ್ತೆ ಎಷ್ಟು ಚೆನ್ನಾಗಿರುತ್ತೆ ದೇಶ ಅಷ್ಟು ಅಭಿವೃದ್ಧಿ ಆಗುತ್ತೆ. ಮೋದಿಯ ವರ್ಚಸ್ಸಿಂದನೇ ದೇಶದಲ್ಲಿ ಬಿಜೆಪಿ ಬಂದಿರುವಂತದ್ದು. ಬಟ್ ವೇರ್ ಆಸ್ ಆನ್ ದ ಅದರ್ ಸೈಡ್ ರಾಹುಲ್ ಗಾಂಧಿ ಅವರು ಇಮಿಡಿಯೇಟ್ ಆಗಿ ಸ್ಪಾಂಟೇನಿಯಸ್ ಆಗಿ ಆನ್ಸರ್ ಮಾಡ್ತಾರೆ. ಬಟ್ ಅಲೈನ್ಸ್ ಆದ್ರೆ ತಿರ್ಗಾ ಅವ್ರ ಗವರ್ನೆನ್ಸ್ ಹೆಂಗ್ ನಡೆಸ್ತಾರೆ, ಅವರಲ್ಲೇ ತಿರ್ಗಾ ಏನು ಕಿತ್ತಾಟ ಎಲ್ಲ ಆಗ್ಬೋದು, ಅದೆಲ್ಲ ಸಹಜ. ಫ್ರೀಗಾಗಿ ಓಟ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಜನರನ್ನೇ ಪುನಃ ಮಂಗ ಮಾಡ್ತಾ ಇದಾರೆ. ಈ ಜನರಿಗೆ ಅವ್ರ ಬಗ್ಗೆ ಓಪೆ ಇಲ್ಲ, ಓಪ್ ಇಲ್ಲ ಓಪ್ಲೆಸ್ ಪೀಪಲ್ ಹೆಂಗ್ ಓಟ್ ಹಾಕ್ತಾರೆ? ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲ ತಿಂಗಳಷ್ಟೇ ಬಾಕಿ ಇರೋದು. ಈ ಹಂತದಲ್ಲಿ ರಾಜಕೀಯ ಪಕ್ಷಗಳು ತಮ್ಮದೇ ಆದಂತಹ ರಣತಂತ್ರವನ್ನ ಹೆಣಿತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಈಗ ಲೋಕಸಭಾ ಚುನಾವಣೆಗೆ ಮತದಾರ ಯಾರ ಪರ ಒಲಿತಾನೆ, ಹಾಗೇನೆ ಯಾರು ಪ್ರಧಾನಮಂತ್ರಿ ಆಗಬೇಕು ಅನ್ಕೋತಾನೆ, ಅದನ್ನು ಅವರ ಹತ್ರನೇ ಹೋಗಿ ಕೇಳೋಣ. ನಾವೀಗ ಸದ್ಯಕ್ಕಿರೋದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಲ್ಲಿನ ಜನ ಅಂದರೆ ಮತದಾರರನ್ನು ಕೇಳೋಣ, ಬನ್ನಿ ಅವರಿಗೆ ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ನಮ್ಮ ಮುಂದಿನ ಪ್ರಧಾನಿ ಆಯ್ಕೆ ನರೇಂದ್ರ ಮೋದಿ ಅವರು. ಯಾಕೆ ಸರ್ ನರೇಂದ್ರ ಮೋದಿ ಅವರು? ಸರ್, ನಮಗೆ ದೇಶಕ್ಕೆ ಯಾರು ಉತ್ತಮ ಒಳಿತು ಮಾಡ್ತಾರೆ ಅವರು ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಪ್ರಧಾನಿ ನರೇಂದ್ರ ಮೋದಿ ಆಗಬೇಕು ಅಂತಲೇ ಇಲ್ಲ, ಯಾರೋ ದೇಶಕ್ಕೆ ಒಳಿತು ಮಾಡ್ತಾರೆ ಅವರೇ ಪ್ರಧಾನಿ ಆಗಬೇಕು ಅಂತ ನಮ್ಮ ಉದ್ದೇಶ ಇದೆ. ಸೊ ಈಗ ಪ್ರಸ್ತುತವಾಗಿ ನರೇಂದ್ರ ಮೋದಿ ಅವರೇ ಮುಂಚೂಣಿಯಲ್ಲಿದ್ದಾರೆ, ಹಾಗಾಗಿ ಅವರೇ ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ಪ್ರಮುಖ ಆಶಯ. ಹಾಗಾಗಿ ನರೇಂದ್ರ ಮೋದಿ ಅವರ ಸಾಧನೆಯನ್ನು ನಾವು ತಗೊಂಡ್ರೆ ಬಿ ಜೆ ಪಿ ಪಕ್ಷದವರು ಅವ್ರ ಪ್ರಣಾಳಿಕೆಯಲ್ಲಿ ಕೆಲವು ಏನು ಆಶ್ವಾಸನೆಗಳನ್ನ ಕೊಟ್ಟಿದ್ರು ಅವುಗಳನ್ನ ನೆರವೇರಿಸಿದ್ದಾರೆ. ಆಮೇಲೆ ದೇಶದ ಭದ್ರತೆಯನ್ನು ನಾವು ಪರಿಗಣಿಸಿದರೆ ದೇಶದ ಭದ್ರತೆಯ ಮತ್ತು ದೇಶದ ಹಿತಾಸಕ್ತಿಯಿಂದ ಪ್ರಧಾನಿಯವರು ಜೈಶಂಕರ್ ಅವರು ತುಂಬ ಕೊಡುಗೆ ಕೊಟ್ಟಿದ್ದಾರೆ. ಆಮೇಲೆ ದೇಶದ ಪ್ರಪಂಚದಲ್ಲೇ ಹೆದ್ದಾರಿಯನ್ನು ನಾವು ಏನು ನೋಡ್ತಾ ಇದ್ದೀವಿ, ಎರಡನೇ ಸ್ಥಾನಕ್ಕೆ ಬಂದಿದ್ದೀವಿ, ಚೀನಾವನ್ನು ಹಿಂದಿಕ್ಕಿ ಮುಂದಕ್ಕೆ ಬಂದಿ. ನಿತಿನ್ ಗಡ್ಕರಿಯವರು ದೇಶಕ್ಕಾಗಿ ತುಂಬ ಕೆಲಸ ಮಾಡಿದ್ದಾರೆ. ನಮ್ಮ ರಸ್ತೆ ದೇಶದ ಲೈಫ್ ಲೈನ್ ಅಂತಾರೆ, ದೇಶದ ರಸ್ತೆ ಎಷ್ಟು ಚೆನ್ನಾಗಿರುತ್ತೆ ದೇಶ ಅಷ್ಟು ಅಭಿವೃದ್ಧಿ ಆಗುತ್ತೆ. ಸೊ ಇದನ್ನೆಲ್ಲ ಪರಿಗಣಿಸಿದಾಗ ಇನ್ನೊಮ್ಮೆ ಬಿ ಜೆ ಪಿ ಸರ್ಕಾರ ಬಂದರೆ ಇನ್ನೂ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೋದು ಅನ್ನೋದು ನಮ್ಮ ಉದ್ದೇಶ. ಸರಿ ಸರ್, ಈಗ ಎನ್ ಡಿ ಎಯಿಂದ ನರೇಂದ್ರ ಮೋದಿ ಅವರನ್ನು ಬಿಟ್ಟರೆ ಬೇರೆ ಸಮರ್ಥ ನಾಯಕರು ಇಲ್ವಾ? ಸರ್, ಸದ್ಯಕ್ಕೆ ಅಂಥ ಯಾರು ನಾಯಕರು ಕಾಣ್ತಾ ಇಲ್ಲ. ಮೋದಿಯ ವರ್ಚಸ್ಸಿಂದನೇ ದೇಶದಲ್ಲಿ ಬಿ ಜೆ ಪಿ ಬಂದಿರುವಂಥದ್ದು, ಅಂಥ ಪ್ರಮುಖವಾದ ಯಾವುದೇ ನಾಯಕರು ನಮಗೆ ಕಾಣ್ತಾ ಇಲ್ಲ. ಹೀಗೆ ಆದರೆ ಮುಂದಿನ ಸ್ಥಿತಿ ಏನು, ಅಂದರೆ ಭವಿಷ್ಯದ ನಾಯಕನನ್ನು ಅವರು ಒಂದು ತೋರ್ಪಡಿಸಿಲ್ಲ ಅಂದರೆ ಹೇಗೆ? ಸರ್, ಇದು ಬಿ ಜೆ ಪಿ ಒಂದು ಕ್ಯಾಡರ್ ಬೇಸ್ ಪಕ್ಷ. ಇವತ್ತು ನರೇಂದ್ರ ಮೋದಿ ಹೋದರೆ ಇನ್ನೊಬ್ಬರನ್ನ ತಗೋಬರುವಂಥ ಸಾಮರ್ಥ್ಯ ಪಕ್ಷದ ಹಿಂದೆ ಇದೆ. ಇವತ್ತು ಕಾಂಗ್ರೆಸ್ ತಗೊಂಡ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಮರ್ಥ ಅಭ್ಯರ್ಥಿಯಾಗಿದ್ದರು, ಆದರೆ ಅವರು ಏನೇ ಕುಟುಂಬ ರಾಜಕಾರಣದಿಂದ ಅಂಥ ಒಬ್ಬ ಪ್ರಮುಖ ವ್ಯಕ್ತಿನೇ ಸೈಡ್ಲೈನಿಗೆ ಸರಿಸಿದರು. ಸೊ ಇದು ಕ್ಯಾಡರ್ ಬೇಸ್ ಇರೋ ಕಾರಣ ನರೇಂದ್ರ ಮೋದಿ ಹೋದರೂ ಇನ್ನೊಬ್ಬ ದೇಶ ಮತ್ತು ದೇಶಾಭಿಮಾನ ಮತ್ತು ದೇಶದ ಅಭಿವೃದ್ಧಿಯನ್ನು ಮಾಡುವಂಥ ಮನಸ್ಥಿತಿ ಇಚ್ಛಾಶಕ್ತಿ ಇರುವಂಥ ಒಬ್ಬ ಪ್ರಮುಖ ನಾಯಕರನ್ನೇ ಅವರು ತಗೋಬರ್ಬೋದು ಅನ್ನೋದು ನಮ್ಮ ಉದ್ದೇಶ ಇದೆ. ನರೇಂದ್ರ ಮೋದಿ ಹೋದಾಗ ನೆಕ್ಸ್ಟ್ ಯಾವುದೇ ಪಾರ್ಟಿಯಿಂದ ಉತ್ತಮವಾದ ಅಭ್ಯರ್ಥಿ ಅಂದರೆ ನಾವು ಅವರಿಗೆ ವೋಟ್ ಮಾಡ್ತೀವಿ. ಓಕೆ, ಈಗ ಚೇಂಜಸ್ ಆಗಬೇಕು ಅಂತ ಏನಾದರೂ ಇದ್ದರೆ ಇಲ್ಲಿ ರಾಹುಲ್ ಗಾಂಧಿ ಅವ್ರಿಗೊಂದು ಅವಕಾಶ ಕೊಡ್ಬೋದು ಅನಿಸುತ್ತಾ, ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರಿಗೊಂದು ಅವಕಾಶ ಕೊಡ್ಬೋದು ಅನಿಸುತ್ತಾ? ಸರ್, ಮಲ್ಲಿಕಾರ್ಜುನ ಖರ್ಗೆ ಅವರು ಅವಕಾಶ ಕೊಡ್ಬೋದು. ಅವರು ಒಬ್ಬರು ಪ್ರಮುಖ ನಾಯಕರು, ದಲಿತ ನಾಯಕರು ಇದ್ದಾರೆ. ದಲಿತ ಅನ್ನೋದಕ್ಕಿಂತನೂ ಒಬ್ಬ ಎಕ್ಸ್ಪೀರಿಯನ್ಸ್ ಪರ್ಸನ್, ರಾಜ್ಯದ ರಾಜಕಾರಣಿಯಾಗಲಿ ಮತ್ತು ಇಲ್ಲಿ ಮಾಡಿ ಎಕ್ಸ್ಪೀರಿಯನ್ಸ್ ಪರ್ಸನ್ ಇದೆ, ಹಾಗಾಗಿ ಅವರಿಗೊಂದು ಅವಕಾಶ ಕೊಡ್ಬೋದು. ಅವಕಾಶ ಕೊಡೋದಿದ್ದು ರಾಹುಲ್ ಗಾಂಧಿ ಕೂಡ ಅವನು ಅವಕಾಶ ಯಾರಿಗೆ ಕೊಡಬೇಕು? ಅಂಗವಿಕಲರಿಗೆ ಇಂಥವ್ರಿಗೆ ಅವಕಾಶ ಕೊಡಬೇಕು ಅಂತೀವಿ. ಅವನು ಅಂಗವಿಕಲಲ್ಲ, ನಮ್ಮ ದೇಶ ನಡೆಸಬೇಕಾಗಿರೋರು. ಕೆಲ್ಸಕ್ಕೆ ಬರೋದವ್ರಿಗೆ ಕೊಟ್ಬಿಟ್ಟು ದೇಶ ನಡೆಸೋಕ್ಕಾಗಿಲ್ಲ ಅಂದರೆ ಯಾರು ಜವಾಬ್ದಾರಿ? ಆಮೇಲೆ ಸಫರ್ ಆಗೋದು ಯಾವುದು ಯಾರು? ದೇಶನ ನಡೆಸೋಕ್ಕೆ ತಾಕತ್ ಇರಬೇಕು ಸರ್, ಅವ್ರಿಗೆ ಕೊಡ್ಬೇಕು ಅವಕಾಶನ. ಇದೇನು ಇದು, ಅವ್ರಿಗೆ ಚಪ್ರಾಸಿ ಕೆಲಸ ಕೊಡಿ, ಯಾರಿಗಾದ್ರು ಒಬ್ರಿಗೆ ಅವಕಾಶ ಕೊಡಬೇಕು ಸಾಮರ್ಥ್ಯ ಇಲ್ಲ ಅಂದರೆ ಯಾವುದೊಂದು ಕೆಲಸ ಕೊಡಿ, ಡಿ ಗ್ರೂಪಲ್ಲಿ ನೌಕರ ಕೊಡಿ, ಇಲ್ಲ ಅವ್ರಿಗೆ ಯೋಗ್ಯತೆ ತಕ್ಕಂಗೆ ಯಾವುದೊಂದು ಸಣ್ಣ ಪುಟ್ಟ ಕೆಲಸ ಕೊಡಿ. ದೇಶನ ಕೆಲಸ ಪ್ರಮುಖ ಸ್ಥಾನನ ಅವನಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಬಿಟ್ಟು ಏನು ಪ್ರೂವ್ ಮಾಡಿದ್ದಾರೆ? ಅವರು ವಂಶ ಪರಂಪರೆಯಿಂದ ಬಂದಿದ್ದಾರೆ, ಯಾವ್ದಾರೊಂದು ರಾಜ್ಯದಲ್ಲಿ ಹೋಗಿ ಮುಖ್ಯಮಂತ್ರಿಯಾಗಿ ಪ್ರೂವ್ ಮಾಡಬೇಕಾಗಿತ್ತು.
ಇಲ್ಲ ಒಂದು ಮಂತ್ರಿ ಸ್ಥಾನ ತಗೊಂಡು ಸೆಂಟ್ರಲ್ ನಿಂತ್ಕೊಂಡು ಅವನ ಒಂದು ಪ್ರೂವ್ ಮಾಡಬೇಕಾಗಿತ್ತು. ಅದು ನಿತಿನ್ ಗಡ್ಕರಿ ಮಾಡಿದ್ದಾರೆ, ಜೈಶಂಕರ್ ಅವ್ರು ಮಾಡಿದ್ದಾರೆ, ಆ ಥರ ಏನೋ ಒಂದು ಪ್ರಮುಖವಾದ ಸಾಧನೆ ಮಾಡಿದ್ರೆ ನಮಗೂ ಗೊತ್ತಾಗ್ತಿತ್ತು. ಅದು ಬಿಟ್ಬಿಟ್ಟು ಸುಮ್ಮನೆ ಒಂದು ಅವಕಾಶ ಕೊಡಿದಲ್ಲ, ಏನು ಯಾವ ಅರ್ಥದಲ್ಲಿ ಅವಕಾಶ ಕೊಡಬೇಕು, ಏನು ದೇಶ ಹಾಳು ಮಾಡಲಿಕ್ಕೆ ಅವಕಾಶ ಕೊಡಬೇಕಾ? ಇದು ನನ್ನ ಪ್ರಶ್ನೆ, ಸಿವಿಯರ್ ಪ್ರಶ್ನೆ. ಸಮರ್ಥ್ಯ ಆದರೆ ಕೊಡಿ ಖಂಡಿತವಾಗಿ. ಅವ್ನು ಸಮರ್ಥ್ಯ ಪ್ರೂವೇ ಮಾಡಿಲ್ಲ, ಪ್ರೂವೇ ಮಾಡದೆ ಒಂದು ಅವಕಾಶ ಕೊಡಿದಲ್ಲ ಅದು ಅರ್ಥ ಇಲ್ಲ. ಸುಮ್ಮನೆ ಜಾತಿ ಧರ್ಮದ ಆಧಾರದ ಮೇಲೆ ಒಬ್ಬ ವ್ಯಕ್ತಿನ ಆರಿಸೋದು ತಪ್ಪದು, ಇದು ನನ್ನ ಅಭಿಪ್ರಾಯ. ರೈಟ್, ಓಕೆ. ಹಾಗಿದ್ರೆ ನಿಮಗೆ ರಾಹುಲ್ ಗಾಂಧಿ ಅವರು ಬೇಡ, ಖಂಡಿತವಾಗಿ ನೇರವಾಗಿ ಪ್ರಧಾನಿಯಾಗಿ ಮೋದಿ ಅವರು ಆಯ್ಕೆ? ಓಕೆ, ಒಟ್ಟು ಎನ್ ಡಿ ಎ ಅಥವಾ ಬಿ ಜೆ ಪಿಯಿಂದ. ಸರ್, ಈಗ ಪಕ್ಷದಿಂದ ನೀವು ನೋಡ್ತಾ ಇರೋದಾ ಅಥವಾ ವ್ಯಕ್ತಿಗತವಾಗಿ ನೋಡ್ತಾ ಇರೋದಾ? ಸರ್, ಇದರಲ್ಲಿ ಪಕ್ಷ ವ್ಯಕ್ತಿ ಎಲ್ಲ ಕೂಡ ಬರುತ್ತೆ, ಅದು ಒಂದೇ ಕಾಮನ್ ಫ್ಯಾಕ್ಟ್ರ್ ವರ್ಕ್ ಆಗಲ್ಲ. ಈಗ ಪಕ್ಷದವರೆಲ್ಲ ಸೇರಿ ಕೆಲಸ ಮಾಡಿದ್ರೆ ಒಬ್ಬ ವ್ಯಕ್ತಿನ ಮೇಲೆ ತರ್ಬೋದು, ಆ ಮೇಲೆ ಇರೋ ವ್ಯಕ್ತಿಗೂ ವರ್ಚಸ್ ಇರಬೇಕಾಗುತ್ತೆ. ಇವೆರಡೂ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಸಿಂಗಲ್ ಆಗಿ ಯಾರು ಏನು ಮಾಡೋಕ್ಕಾಗಲ್ಲ. ಇದು ಒಂದು ದೊಡ್ಡ ದೇಶ, ನಮ್ಮದು ಭಾಳ ದೊಡ್ಡ ದೇಶ. ತುಂಬ ಚಿಕ್ಕ ದೇಶ ಆದರೆ ಅವೆಲ್ಲ ವರ್ಕ್ ಆಗ್ಬೋದು, ಏನೋ ಒಂದು ಸಿಂಗಲ್ ಫ್ಯಾಕ್ಟ್ರ್ ವರ್ಕ್ ಆಗ್ಬೋದು. ನಮ್ಮಲ್ಲಿ ತುಂಬ ಫ್ಯಾಕ್ಟ್ರ್ಗಳು ವರ್ಕ್ ಆಗುತ್ತೆ ಸರ್. ರಾಮ ಮಂದಿರ ಅನ್ನೋದು ಕಾನೂನುಬದ್ಧವಾಗಿ ಸಿಕ್ಕುವಂಥ ಜಯ, ಹೌದು. ಈ ಒಂದು ನಿರ್ಮಾಣ ಆಗಿರೋ ವಿಚಾರವನ್ನು ಕೂಡ ಯಾವುದೇ ಆದಂಥ ತಂಟೆ ತಕರಾರುಗಳು ಇಲ್ಲ. ಆದರೆ ಇದೊಂದು ಉದ್ಘಾಟನೆ ಮಾಡ್ತಾ ಇರೋ ಸಂದರ್ಭ ಬಂದು ಚುನಾವಣೆಗೆ ಕೆಲವೇ ತಿಂಗಳು ಇರುವಂತಹ ಸಂದರ್ಭ. ಸೊ ಆ ನಿಟ್ಟಿನಲ್ಲಿ ಇದೊಂದು ಮತಗಳನ್ನು ಸೆಳೆಯುವ ತಂತ್ರ ಅಂತ ಏನ್ ಹೇಳ್ತೀರಾ? ಸರ್, ಇದು ಒಂದು ದುರ್ದೈವ ಸಂಗತಿ ಅಂದ್ರೆ ಇಂಥ ಪ್ರಮುಖ ಘಟನೆ ಒಂದು ವಿವಾದಕ್ಕೀಡಾಗ್ತಿರೋದು ದುರ್ದೈವದ ಸಂಗತಿ. ಇದು ಸಂಪೂರ್ಣ ದೇಶದ ವಿಜಯ, ಇದು ಕೇವಲ ಒಂದು ಪಕ್ಷದ ವಿಜಯ ಅನ್ನೋದಕ್ಕಿಂತ ದೇಶದ ವಿಜಯ ಇದು. ಆಮೇಲೆ ಇದನ್ನ ಅಜೆಂಡಾಗಿ ತಗೊಂಡಿರೋದು ಬಿಜೆಪಿ, ಹಂಗಾಗಿ ಅದು ಕ್ರೆಡಿಟ್ ಬಿಜೆಪಿಗೆ ಹೋಗ್ಬೇಕಾಗುತ್ತೆ, ಅದರಲ್ಲಿ ಏನೋ ಡೌಟ್ ಇಲ್ಲ. ಆದರೆ ವಿವಾದ ಆಗ್ತಿರೋದು ಅತ್ಯಂತ ದುಃಖದಾಯಕ ವಿಚಾರ. ಆಮೇಲೆ ಇದು ಒಂದು ಸಿಂಗಲ್ ಪಾರ್ಟಿ ಅಜೆಂಡಾ ಆಗ್ಬಾರ್ದು. ಈಗ ಎಲ್ಲ ಪಕ್ಷದಲ್ಲೂ ಎಲ್ಲ ಜಾತಿ ಧರ್ಮದವರು ಇರ್ತಾರೆ, ಈಗ ಬಿ ಜೆ ಪಿಯಲ್ಲೂ ಮುಸ್ಲಿಮ್ಸ್ ಇದ್ದಾರೆ, ಕಾಂಗ್ರೆಸ್ನಲ್ಲೂ ಹಿಂದೂಗಳಿದ್ದಾರೆ. ಹಾಗೆ ಇದು ದೇಶದ ಒಂದು ಹಬ್ಬ ಥರ ಆಗಬೇಕು ಹೊರತು ಸಿಂಗಲ್ ಪಾಯಿಂಟ್ ಅಜೆಂಡಾ ಆಗಿ ಕೇವಲ ಮತ ಸೆಳೆಯುವಂಥದ್ದಾಗಬಾರ್ದು. ಸೊ ಬಿ ಜೆ ಪಿಯರ್ ಪಕ್ಷದ ಅಜೆಂಡಾ ಇದ್ದ ಕಾರಣ ಇದು ಕ್ರೆಡಿಟ್ ಅವ್ರಿಗೆ ಕೊಡ್ತೀನಿ, ಹಾಗಾಗಿ ವೋಟ್ ಪರ್ಪಸ್ ಆಗಿ ಅವರಿಗೆ ನಾನು ವೋಟ್ ಮಾಡ್ತೀನಿ. ಹೇಗೆ ಅಂದ್ರೂ ಅವ್ರಿಗೆ ಪ್ಲಸ್ ಆಗುತ್ತಲ್ವಾ ಈ ಚುನಾವಣೆ? 100% ಆಗುತ್ತೆ, 100% ಆಗುತ್ತೆ. ಅದು ಅವ್ರದ್ದು ವೋಟ್ ಬ್ಯಾಂಕ್ ರಾಜಕೀಯನ ಇರ್ಬೋದು, ಈ ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ಎಂಥ ಕೆಟ್ಟ ಕೆಲಸಗಳನ್ನು ನಮ್ಮ ದೇಶದಲ್ಲಿ ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಓಲೈಕೆ ಮಾಡುವಂಥದ್ದು ಇಂಥದ್ದೆಲ್ಲ ಇದೇನು ಕೆಟ್ಟ ಕೆಲಸ ಅಂತ ನಂಗೆ ಅನಿಸ್ತಾ ಇಲ್ಲ. ಉಗ್ರಗಾಮಿಗಳನ್ನ ಕೂಡ ಸಪೋರ್ಟ್ ಮಾಡ್ತಾರೆ, ನಕ್ಸಲೈಟ್ನು ಸಪೋರ್ಟ್ ಮಾಡ್ತಾರೆ, ದೇಶನ ಹಾಳು ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಆ ಥರ ಏನು ಅಜೆಂಡಾ ಇಟ್ಕೊಂಡು ಇವ್ರು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಕ್ರೆಡಿಟ್ ಕೊಡೋದಲ್ಲಿ ತಪ್ಪೇನಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಬಡವರ ಪರವಾದ ಸರ್ಕಾರ ಅಲ್ಲ, ಶ್ರೀಮಂತರ ಪರವಾದ ಸರ್ಕಾರ. ಅದನ್ನ ಹೇಳಲಿಕ್ಕಾಗಲ್ಲ ಸರ್, ಅದಿರ್ಬೋದು. ದೇಶ ಸಮಗ್ರ ಅಭಿವೃದ್ಧಿಗಾಗಿ ಏನು ಮಾಡ್ತಾನೆ ಅನ್ನೋದು ಅಜೆಂಡಾ ಆಗುತ್ತೆ. ಮತ್ತು ಇದನ್ನು ಮೆಜರೇಬಲ್ ತುಂಬ ಕಷ್ಟ ಸರ್, ನಮ್ಮ ದೇಶ ಭಾಳ ದೊಡ್ಡದಿರೋ ಕಾರಣ ಅವರೇನೇನು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ, ಅದು ಎಷ್ಟು ಇಂಪ್ಲಿಮೆಂಟ್ ಆಗಿದೆ, ಅದು ಎಷ್ಟು ಜನಕ್ಕೆ ತಲುಪ್ತಾ ಇದೆ, ಅದನ್ನೆಲ್ಲ ನೀವು ಒಂದು ಕ್ವಾಂಟಿಫೈ ಮಾಡಿ ಮೆಜರ್ ಮಾಡಬೇಕಲ್ಲ. ಅದನ್ನ ಮಾಡೋದು ಸ್ವಲ್ಪ ಕಷ್ಟ ಇದೆ, ಯಾಕಂದರೆ ನಮ್ಮ ದೊಡ್ಡ ದೇಶದಲ್ಲಿ ಅವರು ಪರವಾ ಅಂತ ಹೇಳ್ಕೊತಾರೆ. ನನ್ನ ಅಭಿಪ್ರಾಯ ಏನಂದರೆ ದೇಶಕ್ಕಾಗಿ ಜನಕ್ಕಾಗಿ ದೇಶ ಇರೋದು, ದೇಶಕ್ಕಾಗಿ ಸರ್ಕಾರ ಇರೋದು, ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕು ಅಷ್ಟು. ಜನರಿಗೆ ಒಳ್ಳೇದಾಗಿಲ್ಲ ಅಂತ ಹೇಳ್ಬಿಟ್ಟು ಯಾವ ದೇಶ ಯಾವ ರಾಜ್ಯದ್ದು ಯಾರ ರಾಜ್ಯ ಇದ್ದು ಏನು ಪ್ರಯೋಜನ ಆಗುತ್ತೆ? ಜನಸಾಮಾನ್ಯರು ಪ್ರಮುಖವಾಗಿ ಫಸ್ಟ್ ಬರಬೇಕಾಗುತ್ತೆ. ಜನಸಾಮಾನ್ಯ ಹಿತಾಸಕ್ತಿಗಳು ಮತ್ತು ಜನಗಳ ಅಭಿವೃದ್ಧಿ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟು. ಅದನ್ನ ಮಾಡದೆ ನೀವು ಯಾವ ದೇಶ ಕಟ್ಟಾಕಾಗುತ್ತೆ? ಪ್ರತಿಯೊಬ್ಬ ಜನಗಳನ್ನೂ ಅವನ ಡೆವಲಪ್ ಮಾಡೋದು ಭಾಳ ಇಂಪಾರ್ಟೆಂಟ್ ವಿಚಾರ. ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕು ಫಸ್ಟ್, ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕು, ಆಮೇಲೆ ಎಲ್ಲ ಬೇರೆ ವಿಚಾರ ಸರ್. ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ, ತಕ್ಕ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಕರ್ನಾಟಕವನ್ನು ಸೇರಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೂ. ಸರ್, ಕನ್ನಡಿಗನಾಗಿ ನಮ್ಮ ಮೊದಲ ಪ್ರಾಶಸ್ತ್ಯ ಕರ್ನಾಟಕಕ್ಕೆ, ನಮ್ಮಿಂದ ಏನು ಟ್ಯಾಕ್ಸ್ ಹೋಗ್ತಾ ಇದೆ ಅದರಿಂದ ಸರಿಯಾಗಿ ಅದು ವಾಪಸ್ ಬರ್ತಾ ಇಲ್ಲ ಅಂತೇಳಿ ನಾವು ಅದನ್ನ ಹೋರಾಟ ಮಾಡಿ ಕಿತ್ಕೊಬೇಕಾಗುತ್ತೆ. ಅದನ್ನೆಲ್ಲ ಯಾವುದೇ ರಾಜಿ ಇಲ್ಲ, ನಮ್ಮ ಭಾಷೆಗೆ ನಮ್ಮ ಪ್ರಮುಖ ಆದ್ಯತೆ ಕರ್ನಾಟಕದಲ್ಲಿ ಕರ್ನಾಟಕನೇ. ಈ ನಿಟ್ಟಿನಲ್ಲಿ ಇಲ್ಲಿಂದ ಎಲೆಕ್ಟ್ ಆದಂತಹ ಎಂಪಿಗಳು ಅವರ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ? ಕರ್ನಾಟಕದ ಪರವಾಗಿ ಹೋರಾಡ್ತಾ ಇದೆ ಅಥವಾ ಕರ್ನಾಟಕದ ಪರವಾಗಿ ಏನು ಮಾಡಬೇಕು ಆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತಾ? ಸರ್, ಕರ್ನಾಟಕದ ಎಂಪಿಗಳು ವೇಸ್ಟ್ ಫೆಲೋಸ್ ಅನ್ನೋದು ನನ್ನ ಬೇಸಿಕ್ ಒಪಿನಿಯನ್. ನಾವು ಬಿ ಜೆ ಪಿ ಇರ್ಬೋದು, ಮೋದಿ ಅವ್ರನ್ನ ನೋಡ್ಕೊಂಡು ಓಟ್ ಹಾಕ್ತಿದ್ದೀವಿ. ಈ ಲೋಕಲ್ ಎಮ್ ಎಲ್ ಎಗಳನ್ನ ನೋಡ್ಕೊಂಡು ಓಟ್ ಹಾಕ್ರೆ ಅದಕ್ಕೆ ಠೇವಣಿಗಳು ಕೂಡ ಬರಲ್ಲ ಅಂತ ಯೂಸ್ಲೆಸ್ ಫೆಲೋಸ್ ಇದ್ದಾರೆ. ಒಂದು ಹೌದು, ಒಂದು ರಾಜ್ಯಕ್ಕಾಗಿ ಭಾಷೆಗಾಗಿ ಇಲ್ಲಿರೋರ್ಗೆ ಓಟ್ ಹಾಕಿರೋ ಅವ್ರ ಹಿತಾಸಕ್ತಿಗಾಗಿ ಸತಿ ಅವ್ರು ಕೆಲಸ ಮಾಡ್ತಿಲ್ಲ ಅಂತ ಅನಿಸ್ತದೆ. ಇವ್ರು ಏನು ಮಾಡ್ತಾರೆ ಅಂದರೆ ಕೊನೆಗೆ ಪುನಃ ಮೋದಿ ಹೆಸರು ಹೇಳ್ಕೊಂಡು ಒಟ್ಟಿಗೆ ಹೋಗ್ತಾರೆ. ಇವ್ರು ಸ್ವಂತ ಸಾಧನೆ ಹೇಳ್ಕೊಂಡು ಒಟ್ಟಿಗೆ ಹೋಗೋಂಥದ್ದು ಏನೂ ಮಾಡಿಲ್ಲ. ಯಾರು ಏನು ಮಾಡಿದ್ದಾರೆ? ಎಲ್ಲೋ ಮಧ್ಯದಲ್ಲಿ ಸ್ವಲ್ಪ ಇರೋ ತೇಜಸ್ವಿ ಸೂರ್ಯ ಅವರು ಮೀಡಿಯಾದಲ್ಲಿ ಬರ್ತಾರೆ, ಸ್ವಲ್ಪ ಆ್ಯಕ್ಟಿವ್ ಇದ್ದಾರೆ ಅನ್ನಿಸ್ತಾ ಇರ್ಬಿಟ್ರೆ ಇನ್ನು ಯಾವ ಎಂ ಪಿನೂ ಇಂಥ ಒಂದು ಕೆಲಸ ಮಾಡಿದ್ದಾನೆ ಅಂತ ನಮ್ಗೆ ಹೇಳೋಕ್ಕೆ ಬರೋಲ್ಲ. ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ಪ್ರಮುಖ ರೈಲ್ವೆ ಖಾತೆನ ಕೊಟ್ಟರು, ಏನು ಮಾಡಿದ್ರೆ ಅದನ್ನ ತೊಗೊಂಡು? ಅದು ಮೂರನೇ ಸ್ಥಾನದಲ್ಲಿದೆ ನಮ್ಮ ದೇಶ ರಕ್ಷಣೆ ಬಿಟ್ಟರೆ, ಹಣಕಾಸು ರಕ್ಷಣೆ ಬಿಟ್ಟರೆ ಮೂರನೇ ಸ್ಥಾನ ಪ್ರಮುಖ ರೈಲ್ವೆ ಇದು. ಅದಕ್ಕೆ ಸಪ್ರೇಟ್ ಬಜೆಟ್ ಇದೆ,
ಅಂತ ಒಂದು ಸ್ಥಾನ ಕೊಟ್ಟಾಗ ತಗೊಂಡು ಅದನ್ನ ಕೆಲಸ ಮಾಡಿ ನಮಗೆ ಒಂದು ಕ್ರೆಡಿಟ್ ತರಬೇಕು ಬಿಟ್ಟು ಯೂಸ್ಲೆಸ್ ಫೆಲೋಗಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಎಂ ಪಿ ಮಾಡಿ ಸಫರ್ ಆಗ್ತಾ ಇದ್ದೀವಿ. ಸ್ವಲ್ಪ ಬಿ ಜೆ ಪಿಯವ್ರು ಅಷ್ಟೇ, ಸ್ವಲ್ಪ ಕೆಲಸ ಮಾಡೋ ಯೋಗ್ಯತೆ ತಾಕತ್ತಿರೋ ಕ್ಯಾಂಡಿಡೇಟ್ಗಳನ್ನ ಎಲೆಕ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ. ಅವ್ರಿಗೆ ಓಟ್ ಹಾಕಿ ನಮ್ಮದು ರಜೆಗೆ ಒಳ್ಳೆಯದಾಗ್ಬೋದು. ಆದರೂ ಈಗ ನರೇಂದ್ರ ಮೋದಿ ಅವರ ಹೆಸರು ಹಿಡ್ಕೊಂಡು ಇಲ್ಲಿ ಯಾರ್ಯಾರು ಆಯ್ಕೆ ಆಗುತ್ತಾ ಇರುವಂಥ ವಿಚಾರ ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ಅದು ತಪ್ಪು ಸರ್, ಆದರೆ ಬೇರೆ ಆಪ್ಷನ್ ಇಲ್ಲ, ಅದು ಭಾಳ ತಪ್ಪು. ದೇಶದ ನಾಯಕನಾಗಿ ದೇಶದ ನಾಯಕನಾಗಿ ನೋಡ್ತಾ ಇದ್ವಿ, ದೇಶದ ಹಿತಾಸಕ್ತಿಯಿಂದ ಓಟ್ ಹಾಕ್ತಾ ಇದ್ವಿ. ಹಂಗೆ ಹೇಳ್ಬಿಟ್ಟು ಲೋಕಲಲ್ಲೂ ಕೆಲಸ ಆಗ್ಬೇಕಲ್ವ, ನಮ್ಮ ರಾಜ್ಯನೇ ಹಾಳಾಗ್ಬಿಟ್ರೆ ಇವರಿಬ್ಬರು ದೇಶ ದೇಶ ಅಂತ ನೋಡ್ಕೊಂಡು ಎಲ್ಲವೂ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಮತ್ತು ಎಲ್ಲರಿಗೂ ಸಮಗ್ರವಾಗಿ ಬೆನಿಫಿಟ್ ಆಗಬೇಕು, ಇಲ್ಲಾಂದ್ರೆ ಯೂಸ್ಲೆಸ್ ಇದು. ಅದೇ ನಾನು ಹೇಳ್ತಿರೋದು, ಅದಕ್ಕಾಗಿ ಬಿ ಜೆ ಪಿಯವರು ಕೂಡ ಸಮರ್ಥ ನಾಯಕರುಗಳನ್ನ ಒಬ್ಬ ಕೆಲಸ ಮಾಡೋ ಯೋಗ್ಯತೆ ಇರೋರನ್ನ ಹುಡುಕ್ಬಿಟ್ಟು ಇಲ್ಲಿ ನಮಗೆ ಎಂ ಪಿ ಅಭ್ಯರ್ಥಿ ಕೊಟ್ಟರೆ ಒಳ್ಳೆಯದು. ಇಲ್ಲಾಂದ್ರೆ ಬರೀ ಮೋದಿ ಹೆಸರು ಹೇಳ್ಕೊಂಡು ಹೇಳ್ದಂಗೆ ಅವ್ರು ಆದಮೇಲೆ ನೆಕ್ಸ್ಟ್ ಯಾರು ಅವ್ರಾಗ ಯಾರು ಅಲ್ಲಿ ಬಂದರೆ ಇವರು ಪಕ್ಷದ ಬೇಷ ಕಳ್ಕೊಂಡ್ಬಿಡ್ಬೇಕಾಗುತ್ತೆ. ಕರ್ನಾಟಕದಲ್ಲಿ ಆಲ್ರೆಡಿ ತೋರಿಸಿದ್ದಾರೆ ಜನ, ಜನರೇನು ಮೂರ್ಖರಲ್ಲ. ಇಲ್ಲಿ ಸೋತಿರೋದು ಏನಕ್ಕೆ ಅಂದರೆ ಫ್ರೀ ಭಾಗ್ಯ ಅನ್ಬೋದು, ಅದು ಸುಳ್ಳು. ಇವರು ಯೂಸ್ಲೆಸ್ ಕೆಲಸಗಳಿಂದ ಇವರು ಸಾಮರ್ಥ್ಯ ಇಲ್ಲದಕ್ಕೆ ಕರ್ನಾಟಕದಲ್ಲಿ ಬಿ ಜೆ ಪಿನ ಸೋಲಿಸಿರಲಿಲ್ಲ, ಸೋಲೋ ಚಾನ್ಸ್ ಇರಲಿಲ್ಲ. ಇವರ ಮುಖ ಮುಚ್ಕೊಳ್ಳೋಕ್ಕಾಗಿ ಇವ್ರ ತಪ್ಪುಗಳನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲದೆ ಫ್ರೀಗಾಗಿ ಓಟ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಜನರ ನೆಪ್ಪನ್ನ ಮಂಗ ಮಾಡ್ತಾ ಇದ್ದಾರೆ. ಜನರು ಬುದ್ಧಿವಂತರು, ಇವರು ಸರಿ ಇಲ್ಲ, ಈಗ ಚೇಂಜ್ ಆಗಿದೆ. ಹಾಗಾಗಿ ಸಾಮರ್ಥ್ಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಭಾಳ ಇಂಪಾರ್ಟೆಂಟ್. ಅದು ಇರ್ಬೋದು, ಅದೇ ಒಳಜಗಳ ಕೆಲಸ ಮಾಡದೇ ಇರೋಂಥದ್ದು. ಈ ಜನರಿಗೆ ಇವ್ರ ಬಗ್ಗೆ ಓಪೇ ಇಲ್ಲ, ಓಪ್ ಇಲ್ಲ, ಓಪ್ಲೆಸ್ ಪೀಪಲ್ಗೆ ಹೆಂಗೆ ಓಟ್ ಹಾಕ್ತಾರೆ? ಆಮೇಲೆ ಸುಮ್ಮನೆ ಈಗ ಫ್ರೀಗಾಗಿ ಓಟ್ ಹಾಕಿರಂತೇಳಿ ಜನರನ್ನ ತಪ್ಪು ಇದು ಪ್ರೊಜೆಕ್ಟ್ ಮಾಡ್ತಾರೆ, ತಪ್ಪು. ಈಗ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋದಾದ್ರೆ, ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಸರ್? ನಾವು ಸಿದ್ದರಾಮಯ್ಯ ಅವರ ಪರವಾಗಿ ನಮ್ಮ ಸಾಫ್ಟ್ ಕಾರ್ನರ್ ಇದೆ, ಒಬ್ಬ ಸಮರ್ಥ ಆಡಳಿತಗಾರ ಅಂತ ಹೇಳ್ಬೋದು. 5 ವರ್ಷ ದೇವರಾಜ ಅರಸ್ ಬಿಟ್ಟರೆ 5 ವರ್ಷದ ಇವರೇ ಮಾಡಿರೋವಂಥದ್ದು. ಅವರು ಮುಸ್ಲಿಂ ತುಷ್ಟೀಕರಣನ ಬಿಡ್ಬೇಕು ಸರ್, ಅವರು ಅಷ್ಟೇ. ಈಗ ಎಲ್ಲರದ್ದು ಹಿತಾಸಕ್ತಿಗಳನ್ನ ನೋಡ್ಕೊಂಡು ಹೋಗ್ಬೇಕು. 10,000 ಕೋಟಿ ಮುಸ್ಲಿಮಿಗೆ ಕೊಡ್ತೀನಿ ಅಂತ ಹೇಳ್ಬಿಡೋದು, ಹಾಗಾದ್ರೇನು ಬೇರೆಯವ್ರ ಕಮ್ಯುನಿಟಿನೇ ಅಲ್ವಾ? 50 ರೈತರು ಸಫರ್ ಆಗ್ತಾಯಿದ್ದಾರೆ. ಮೊದಲು ರೈತರಿಗೆ ದೇಶಕ್ಕಾಗಿ ಫಸ್ಟ್ ಕೆಲಸ ಮಾಡೋದು ರೈತ, ರೈತನ ಜೀವನ ಭಾಳ ಕಷ್ಟ ಇದೆ. ನಾವು ರೈತರೇ, ಅದಕ್ಕಾಗಿ ಹೇಳ್ತಾ ಇದ್ದೀವಿ, ರೈತರ ಜೀವನ ಭಾಳ ಕಷ್ಟ ಇದೆ. ನೀವು ಈಗ ಕೆಲಸ ಮಾಡಿದ್ರೆ ಒಂದು ತಿಂಗಳು ಸಂಬಳ ಸಿಗುತ್ತೆ, ಇವನಿಗೆ ಒಂದು ಸತಿ ಬೆಳೆ ನಾಶ ಆದರೆ 1 ವರ್ಷ ಏನೂ ಸಿಗಲ್ಲ. ಯಾರು ನೋಡ್ಕೊತಾರೆ ಅದನ್ನೆಲ್ಲ? ಅಂದರೆ ರೈತ ಅನ್ನ ಬೆಳೆದರೆ ಹೊಟ್ಟೆಗೆ ಅನ್ನ ಯಾರು ತಿಂತಾರೆ? ಸೊ ರೈತ ಮತ್ತು ಸೈನಿಕ ದೇಶದ ಸೆಟ್ಟು. ಸೊ ಹಾಗಾಗಿ ಅವರಿಗೆ ಸಪೋರ್ಟ್ ಮಾಡಬೇಕು ಅಷ್ಟು, ಆಮೇಲೆ ಬೇರೆ ಕಮ್ಯುನಿಟಿಗೆ ಮಾಡಲಿ, ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿ. ಒಂದೇ ಸಿಂಗಲ್ ಕಮ್ಯುನಿಟಿ ಸೆಲೆಕ್ಟಿವ್ ಆಗಿ ಕೆಲಸ ಮಾಡೋದು ತಪ್ಪು. ಅದನ್ನ ಬಿಟ್ಬಿಟ್ಟು ರಾಜ್ಯದಿತ ಶಕ್ತಿಯಿಂದ, ಕನ್ನಡದಿತ ಶಕ್ತಿಯಿಂದ, ಅವರು ಕನ್ನಡ ಅಭಿಮಾನ ಇದೆ ಅಂದ್ಕೊಂಡಿದ್ದೀನಿ. ಈಗ ಮೊನ್ನೆಲ್ಲ ಗಲಾಟಾಗಿ ನೋಡಿದ್ವಿ, ಬೋರ್ಡ್ಗಳೆಲ್ಲ ಹೊಡೆದಾಗ್ಬಿಟ್ಟು, ಅಂಥ ಸಿಚುವೇಶನ್ಗಳ ಕೊಡ್ದಂಗೆ ಕನ್ನಡಕ್ಕೆ ಪ್ರಮುಖ ಆದ್ಯತೆ ನೀಡಿ ಮುಂದಕ್ಕೆ ತೊಗೊಂಡೋಗ್ಬೇಕಾಗಿದೆ, ಇಂಪಾರ್ಟೆಂಟ್ ಇದೆ. ಸಮಗ್ರವಾಗಿ ಕೆಲಸ ಮಾಡಲಿ, ಸೆಲೆಕ್ಟಿವ್ ಆಗಿ ಮಾಡೋದ್ಬೇಡ ಅನ್ನೋದು ನನ್ನ ವಿಚಾರ ಅಷ್ಟು. ಈಗ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವಂತಹ ಪಂಚ ಯೋಜನೆಗಳು ಅಥವಾ ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಅದೆಲ್ಲ ದೇಶ ಹಾಳು ಮಾಡೋ ಕೆಲಸ. ಸೊ ಯಾರಿಗೆ ಏನಾಗತ್ತೆ ಇದೆ ಅದನ್ನ ಕೊಡಬೇಕು. ಈಗ ವಿಧವೆಯರು, ಅಂಗವಿಕಲರು, ವೃದ್ಧರು, ಮಕ್ಕಳು ಇಂಥವ್ರಿಗೆ ಕೊಡಲಿ, ಯಾರಿಗೆ ಬೆನಿಫಿಟ್ ಇದೆ ಕೊಡಲಿ. ಕೈಗಾಲೆಲ್ಲ ನೆಟ್ಟಿಗಿರೋ ದುಡಿಯೋಕ್ಕೆ ಅವಕಾಶ ಮಾಡಿಕೊಡ್ಲಿ. ಹಳ್ಳಿಗಳಲ್ಲಿ ಸ್ಕಿಲ್ ಸೆಂಟ್ರ್ಗಳನ್ನ ತೆಗೀಲಿ, ಸ್ಕಿಲ್ಗಳನ್ನ ಬಿಲ್ಡ್ ಮಾಡಲಿ, ಅವರಿಗೆ ಉದ್ಯಮಗಳನ್ನ ಮಾಡೋಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಅಂಥದಕ್ಕೆ ಲೋನ್ಗಳನ್ನ ಕೊಡಲಿ. ಈ ಥರದ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಅದನ್ನ ಬಿಟ್ಟು ಫ್ರೀ ಕೊಟ್ಬಿಟ್ಟು ಯಾರು ದುಡ್ಡು, ಜನಗಳ ತೆರಿಗೆ ದುಡ್ಡು ಬರೋದು, ಅಲ್ಲಿ ಕಟ್ಟೋದೆ 3-4% ಜನ. ಅವ್ರನ್ನ ದುಡ್ಡು ತಗೊಂಡೋಗ್ಬಿಟ್ಟು ಫ್ರೀ ಕೊಡ್ತೀವಿ ಅಂತ ಪೋಲ್ ಮಾಡಿದ್ರೆ ಏನು? ಅದ್ರ ಬದಲು ಹಳ್ಳಿಗಳಲ್ಲಿ ಚಿಕ್ಕ ಚಿಕ್ಕ ಉದ್ಯಮಗಳನ್ನ ಮಾಡಿ, ಅಲ್ಲಿಂದ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡೋಂಗೆ ಮಾಡಿ, ಇವ್ರ ಸ್ಕಿಲ್ ಸೆಟ್ಗಳನ್ನ ಮಾಡಿ, ಹಳ್ಳಿಗಳಲ್ಲಿ ರೈತರಿಗೆ ಉಪಯೋಗ ಆಗೋಂಥ ಸೆಂಟ್ರ್ಗಳನ್ನ ತೆಗೆದು ಅವರಿಗೆ ಇಕ್ವಿಪ್ಮೆಂಟ್ಗಳನ್ನ ಕೊಟ್ಟು ಪ್ರೊಡಕ್ಷನ್ಗಳನ್ನ ಜಾಸ್ತಿ ಮಾಡೋಕ್ಕೆ ಏನು ಬೇಕು ಅದನ್ನ ಮಾಡಿ ಎಕ್ಸ್ಪೋರ್ಟ್ ಮಾಡಿ, ಈ ಥರ ದೇಶದ ಅಭಿವೃದ್ಧಿ ಮಾಡಬೇಕು. ಬಿಟ್ಟು ಫ್ರೀ ಕೊಡ್ತೀವಿ, ಇವರಪ್ಪನ ದುಡ್ಡಲ್ಲಿ ಕೊಡ್ತಾರೆ ಫ್ರೀನ, ಇದು ಭಾಳ ತಪ್ಪು. ಇದು ದೇಶ ಹಾಳು ಮಾಡ್ತಾರೆ. ಈ ಥರ ಆದರೆ ನಮ್ಮ ದೇಶ ಆಫ್ರಿಕನ್ ಕಂಟ್ರಿ ಥರ ಹಿಂದುಳಿದ ರಾಷ್ಟ್ರಗಳ ಸಾಲಿ ಸೇರಿ ತುಂಬ ಸಮಸ್ಯೆಗಳನ್ನ ಅನುಭವಿಸ್ತೀವಿ. ದೇಶ ಅಭಿವೃದ್ಧಿ ಆಗೋದ್ ಬಗ್ಗೆ ಯೋಚನೆ ಮಾಡಬೇಕು. ಫ್ರೀ ಕೊಡೋದು ತಪ್ಪು, ಅಗತ್ಯ ಇದ್ರವ್ರಿಗೆ ಕೊಡಲಿ. ಹೇಳ್ದಂಗೆ ಕೈಲಾಗೋದ್ರಿಗೆ, ಸಮಸ್ಯೆ ಇರೋರಿಗೆ, ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟೋಕ್ಕಾಗದೆ ಎಷ್ಟೋ ಜನ ಹಣಗಳನ್ನ ತೊಗೊಳೋಕ್ಕಾಗಲ್ಲ. ಅಂಥ ಸಿಚುವೇಶನ್ ಯಾಕೆ ಕ್ರಿಯೇಟ್ ಮಾಡಿದ್ದಾರೆ? ಮೂಲಭೂತವಾಗಿ ಬೇಕಾಗಿರೋವಂಥದ್ದು ಆರೋಗ್ಯ, ನೈರ್ಮಲ್ಯ, ರಸ್ತೆ, ಶಿಕ್ಷಣ, ಇದನ್ನ ಫ್ರೀ ಮಾಡಲಿ. ಇವರೆಲ್ಲ ಶಿಕ್ಷಣ ಸಂಸ್ಥೆಗಳನ್ನ ಇವರಪ್ಪಂದ ಹೆಸರುಗಳಲ್ಲಿ ರಾಜಕಾರಣಿಗಳು ಮಾಡಿಟ್ಕೊಂಡು ಸುಲಿಗೆ ಮಾಡ್ತಾರೆ. ಇವತ್ತು ಮಕ್ಕಳು ಫೀಸ್ ಕಟ್ಟೋಕ್ಕಾಗದೆ ಜನ ಸಫರ್ ಮಾಡ್ತಾಯಿದ್ದಾರೆ. ಸರ್ಕಾರಿ ಶಾಲೆಗಳೆಲ್ಲ ನಾಶ ಮಾಡಾಕ್ತಾಯಿದ್ದಾರೆ ಈ ಖಾಸಗಿ ಶಾಲೆಯ ಮಾಫಿಯಾಗಳು. ಸೊ ಹಾಗಾಗಿ ಅವುಗಳನ್ನ ಜನರಿಗೆ ಫಸ್ಟ್ ಕೊಡಲಿ, 4 ಕೊಡಲಿ ಸರ್. ಉಳಿದಿನ ಉಳಿದು ಜನಗಳು ದುಡ್ದು ಬಿಟ್ಟು ತಗೊಳ್ಳಿ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಶಾಲೆ, ಶಿಕ್ಷಣ, ಆರೋಗ್ಯ, ನೀರು, ರಸ್ತೆ, ಇಷ್ಟು ಮಾತ್ರ ಫ್ರೀ ಕೊಡಲಿ ಎಲ್ಲರಿಗೂ. ಎಷ್ಟೋ ಹಳ್ಳಿಗಳಲ್ಲಿ ಕುಡಿಯೋ ನೀರಿಲ್ಲ, ಕುಡಿಯೋ ನೀರಿಲ್ಲ, ಎಷ್ಟೋ ಜನಕ್ಕೆ ರೋಗ ಬರುತ್ತೆ, ಎಷ್ಟೋ ಸಮಸ್ಯೆಗಳು ಬರ್ತವೆ. ಸುಮ್ಮನೆ ಫ್ರೀ ಕೊಡ್ತೀವಿ, 1,000-2,000 ರೂಪಾಯಿ ಏನು ಸಿಗುತ್ತೆ ಸರ್ ಇವತ್ತಿನ ಕಾಲದಲ್ಲಿ? ಒಬ್ಬನಿಗೆ ಮಿನಿಮಮ್ ತಿಂಗಳಿಗೆ 10-20,000 ದುಡಿಯಷ್ಟು ಒಂದು ಸಾಮರ್ಥ್ಯನ ಕ್ರಿಯೇಟ್ ಮಾಡಬೇಕು ಸರ್ಕಾರದವರು. ಅದರ ಬಗ್ಗೆ ಗಮನ ಹರಿಸಲಿ. ಇವರೆಲ್ಲ ಚೀಪ್ ಪೊಲಿಟಿಕ್ಸ್ ಮಾಡಿಬಿಟ್ಟು ದೇಶ ಹಾಳು ಮಾಡ್ತಾರೆ ಅಷ್ಟೇ. ಈಗ ಈ ಒಂದು ಉಚಿತ ಯೋಜನೆಗಳೇನಿದೆ, ಇದು ಕೇವಲ ರಾಜ್ಯದಲ್ಲಿ ಮಾತ್ರ ಉಳಿದಿಲ್ಲ ಅಥವಾ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ, ಇಡೀ ರಾಷ್ಟ್ರವ್ಯಾಪಿ ವ್ಯಾಪಿಸ್ತಾ ಇರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತಾರೆ? ಯಾಕೆ ಅಂತಂದರೆ
ಯಾರು ಒಬ್ಬರು ಆ ಒಂದು ಪಾಯಿಂಟನ್ನು ಎತ್ತಿದ್ರು ಅಥವಾ ಪ್ರಮುಖವಾಗಿ ಅದನ್ನು ಮಾಡೋಕ್ಕೆ ಟ್ರೈ ಮಾಡಿದ್ರು, ಇವರ ಯೋಜನೆಯನ್ನು ಬೇರೆಯವರು ಮಾಡಿ ಹಾಗೇನೆ ಇವರು ಗೆಲುವಿಗಾಗಿ ಈ ರೀತಿಯೂ ಮಾಡಬಹುದು ಅಂತ ಮಾಡ್ತಾ ಇರುವಂಥದ್ದು. ಅಲ್ಲ, ಅದನ್ನೇ ನಾನು ಹೇಳ್ತಿದ್ದೆ ತಪ್ಪು ಸರ್. ಇವತ್ತು ವೆನೆಜುವೆಲಾ ಅಂತ ಹೇಳ್ಬಿಟ್ಟು ಒಂದು ಆಲ್ ರಿಚ್ ಕಂಟ್ರಿ ಇತ್ತು, ಅದರಲ್ಲಿ ದೇಶದಲ್ಲಿ ಇದೇ ರೀತಿ ಫ್ರೀ ಅಂತ ಕೊಡೋಕೆ ಹೋಗ್ಬಿಟ್ಟು ಇವತ್ತು ದಿವಾಳಿ ಆಗೋಗ್ಬಿಟ್ಟಿದೆ. ಸೊ ಇದೇ ರೀತಿ ಮನಸ್ಥಿತಿಗಳನ್ನ ಜನರುಗಳು ಅರ್ಥ ಮಾಡ್ಕೊಂಡು ಇದು ಮಾಡಬೇಕು. ದೇಶದ ಹಿತಾಸಕ್ತಿಗಳೇನಿದೆ ಅದಕ್ಕಾಗಿ ಓಟ್ ಮಾಡಬೇಕು. ಈ ಫ್ರೀ ಬೀಸ್ಗೆ ಓಟ್ ಮಾಡಿದ್ರೆ ನಮ್ಮ ದೇಶ ಹಾಳು ಮಾಡಿಬಿಡ್ತಾರೆ. ಸೊ ಹಾಗಾಗಿ ಫ್ರೀ ಬೀಸ್ಗೆ ಇದು ಏನು ಎಕ್ಸ್ಟೆಂಡ್ ಆಗ್ತದೆ ಅದನ್ನ ಜನಗಳು ಕೂಡ ಅಂಥದ್ದು ಅಮಿಷಗಳಿಗೆ ಒಳಗಾಗದೆ ಅವರು ಓಟ್ ಮಾಡಬೇಕಾಗುತ್ತೆ. ಇಲ್ಲಾಂತೇಳಿ ನಮ್ಮ ದೇಶ ಕೂಡ ನೆಕ್ಸ್ಟು ಸೂಡಾನು ಉಗಾಂಡ ಈ ಥರ ದೇಶದ ಶಾಲೆಗಳಿಗೆ ಸೇರಿ ನಾವು ಕೂಡ ಆ ಲೆವೆಲಿಗೆ ಹೋಗ್ಬಿಡ್ತೀವಿ. ಹಾಗಾಗಿ ಫ್ರೀ ಬೀಸಿಗೆ ಜನರನ್ನು ಇದು ಮಾಡಬಾರ್ದು. ರಾಜಕೀಯ ಪಕ್ಷಗಳು ಅವ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಸಮಗ್ರ ಅಭಿವೃದ್ಧಿಗೆ ಎಲ್ಲರೂ ಇದು ಮಾಡಬೇಕು. ಇದು ಜನರ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಜನರು ಕೂಡ ಆಲೋಚನೆ ಮಾಡಾಕಬೇಕು. ದೇಶ ಭಾಷೆ ಧರ್ಮ ಅನ್ನೋದಕ್ಕಿಂತನೂ ಟೋಟಲ್ಲಾಗಿ ದೇಶದ ಹಿತಾಸಕ್ತಿ ಮತ್ತು ಸಮುದಾಯದ ಹಿತಾಸಕ್ತಿಯಿಂದ ನಾವು ಕೆಲಸ ಮಾಡಬೇಕು. ಇಲ್ಲದಾದರೆ ನಾವೇ ಸಫರ್ ಆಗೋದು. ಫೈನಲ್ ಆಗಿ ರಾಜಕಾರಣಿಗಳು ಯಾರೂ ಸಫರ್ ಆಗಲ್ಲ. ಇವತ್ತು ಯಾವ ನಾಯಕರುಗಳಿರ್ಬೋದು, ಧಾರ್ಮಿಕ ನಾಯಕರಿರ್ಬೋದು, ಅವ್ರ ಮಕ್ಕಳು ಅವರು ಯಾವತ್ತೂ ಸಫರ್ ಆಗಲ್ಲ. ನಾಳೆ ಏನಾದ್ರು ಕೋಮುಗಲಭೆ ಆಯ್ತಾ, ದೇಶ ದಿವಾಳಿ ಆಯ್ತಾ, ಫಾರಿನಲ್ಲಿ ಬೇಕಾದಷ್ಟು ಇಡ್ಮಾಡಿ ಇರ್ತಾರೆ, ಇವರೆಲ್ಲ ಓಡೋಗ್ಬಿಡ್ತಾರೆ. ಇಲ್ಲಿರೋ ಕಾಮನ್ ಜನಗಳು ಸಫರ್ ಆಗ್ತಾರೆ, ಇಲ್ಲಿರೋ ಕಾಮನ್ ಜನ ಸಾಯ್ತಾರೆ. ಸೊ ಅದಕ್ಕಾಗಿ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಜನ. ಇವತ್ತು ಜನರಿಗೆ ಬುದ್ಧಿಶಕ್ತಿ ಇದೆ. ಸೊ ಹುಚ್ಚಾಟಗಳನ್ನ ಬಿಟ್ಟು ಸರಿಯಾಗಿ ರೀತಿಯಲ್ಲಿ ಇವರು ಕೂಡ ಜವಾಬ್ದಾರಿಯಾಗಿ ಇವರು ನಡ್ಕೊಬೇಕಾಗುತ್ತೆ. ಇವರು ಸರಿಯಾಗಿದ್ದರೆ ರಾಜಕಾರಣಿಗಳು ಆಟಾಡೋಕ್ಕಾಗಲ್ಲ. ಇವರು ಸರಿ ಇಲ್ಲ ಅವರು ಸರಿ ಇಲ್ಲ ಅಂದಾಗ ದೇಶನೇ ಹಿಂಗಾಗ್ಬಿಡುತ್ತೆ. ಇಲ್ಲಿ ನಮ್ಮ ದೇಶದಲ್ಲಿ ಮೈನ್ ಬೆನಿಫಿಟ್ ಏನಂದರೆ ಕೆಟ್ಟರ ಸಂಖ್ಯೆ ಎಷ್ಟಿದೆ ಒಳ್ಳೆಯವ್ರ ಸಂಖ್ಯೆನೂ ಅಷ್ಟೇ ಇದೆ. ಹಾಗಾಗಿ ನಮ್ಮ ದೇಶ ತುಂಬ ಸಮಸ್ಯೆ ಆಗದೆ ಮುಂದಕ್ಕೆ ಹೋಗ್ತದೆ. ಎಲ್ಲರೂ ತುಂಬ ಸಮಸ್ಯೆ ಆಗ್ತಿದೆ. ಈಗ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ, ಒಂದು ವಿರೋಧ ಪಕ್ಷ ಅಷ್ಟೇ ಮುಖ್ಯ ಆಗುತ್ತೆ. ಸರ್ಕಾರ ತಪ್ಪು ಮಾಡಿದಾಗ ಅದರ ಕಿವಿ ಹಿಂಡೋದು, ಅದು ತಿದ್ದುಪಡಿಸೋದು, ಆ ಥರದ ಕೆಲಸಗಳಲ್ಲಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರದ ಒಂದು ವಿರೋಧ ಪಕ್ಷವಾಗಿ BJP ಇದೆ, ಅವ್ರು ಎಷ್ಟು ಸಮರ್ಥವಾಗಿ ಈ ಒಂದು ಕಾರ್ಯವನ್ನು ನಿಭಾಯಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಮಗೆ. ಇಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಳೋನಂಗಿರ್ತಾನೆ ವಿರೋಧ ಪಕ್ಷದನ್ನು ಅಷ್ಟೇ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ನನಗೆ ಅದ್ರ ಬಗ್ಗೆ ಈಗ ಜಾಸ್ತಿ ಹೇಳೋಕ್ಕಾಗಲಿ. ರೀಸೆಂಟಾಗಿ ಅಶೋಕ್ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ, ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತ. ಇಷ್ಟು ದಿನ ಅದನ್ನ ಓಪನ್ ಆಗಿಟ್ಟಿದ್ದೆ ತಪ್ಪು. ಇಮಿಡಿಯೇಟಾಗಿ ರಾಜ್ಯ ಸರ್ಕಾರ ಯಾವಾಗಿತ್ತು ಅದರ 15 ದಿನದಲ್ಲಿ ವಿರೋಧ ಪಕ್ಷನ ರೆಡಿ ಮಾಡಬೇಕಾಗಿತ್ತು. ಇವರು ಈ ಥರ ಮಾಡಿದ್ದು ಭಾಳ ತಪ್ಪದು. ಇಮಿಡಿಯೇಟಾಗಿ ಮಾಡಿದ್ರೆ ಇಷ್ಟು ದಿನ ಅವರು ಎಫೆಕ್ಟಿವ್ ಕೆಲಸ ತುಂಬ ಟೈಮ್ ತೊಗೊಂಡಿದ್ದು ತಪ್ಪಾಗಿತ್ತು. ನೋಡೋಣ ಮುಂದೆ ಆದರೂ ಸರಿಯಾಗಿ ಮಾಡಿಕೊಂಡು ಸರಿಯಾಗಿ ಕೆಲಸ ಮಾಡಲಿ ವಿರೋಧ ಪಕ್ಷದವರು. ಈಗ ಒಟ್ಟಾರೆಯಾಗಿ ನೋಡೋದಾದ್ರೆ ಲೋಕಸಭಾ ಚುನಾವಣೆ ಇನ್ನೇನು ಹತ್ತಿರದಲ್ಲಿದೆ, ಆ ನಿಟ್ಟಿನಲ್ಲಿ ಯುವ ಮತದಾರರು ಮತ್ತು ಎಲ್ಲ ಮತದಾರರು ಕೂಡ ಯಾವ ರೀತಿ ಒಂದು ಉತ್ತಮ ಮಾರ್ಗದಲ್ಲಿ ಮತದಾನ ಮಾಡಬೇಕು ಅಂತ ನಿಮ್ಮ ಒಂದು ಮಾತಿನಲ್ಲಿ ಹೇಳೋದಾದ್ರೆ. ಸರ್, ನಾನು ಹೇಳಿದ್ದೆ ದೇಶದ ಸಮಗ್ರ ಅಭಿವೃದ್ಧಿ ಮತ್ತು ನಾಯಕತ್ವ ಇವುಗಳನ್ನ ನೋಡ್ಬಿಟ್ಟು ನಾವು ಓಟ್ ಮಾಡಬೇಕು. ಕೇವಲ ಪಕ್ಷದಕ್ಕಿಂತನೂ ಯಾವುದೇ ಪಕ್ಷದಿಂದ ಓಟ್. ಸರ್ ನಮಸ್ತೆ, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ನನ್ನ ಹೆಸರು ಅಕ್ಷಯ್ ಅಂತ. ಓಕೆ. ಸೊ ನಾನು 2 ಇಯರ್ಸ್ ಆ್ಯಕ್ಚುಲಿ ಇಂಡಿಯಾಲಿ ಇರಲಿಲ್ಲ, ನಾನು ಕೆನಡಾಲಿ ಇದ್ದೆ, ರೀಸೆಂಟಾಗಿ ಇಂಡಿಯಾಗೆ ಬಂದೆ, 1 ತಿಂಗಳಾಗಿದೆ. ಓಕೆ. ಸೊ ಇವಾಗ ಪಾಲಿಟಿಕ್ಸ್ದು ಇಲ್ಲಿದ ಸಿನಾರಿಯೋ ನೋಡಿ ನಮಗೆಲ್ಲ ಗೊತ್ತಿರೋಂಗೆ 10 ವರ್ಷದಿಂದ ಮೋದಿ ಸಾಹೇಬ್ರೇ ಪ್ರಧಾನಮಂತ್ರಿ ಆಗಿದ್ದಾರೆ. ಬಟ್ ಇಂಡಿಯಾನ ಏನಂತ ಕರಿತೀವಿ ನಾವು, ಬಿಗ್ಗೆಸ್ಟ್ ಡೆಮೋಕ್ರೆಟಿಕ್ ನೇಷನ್ ಅಂತ ಕರಿತೀವಿ ನಾವು. ಇಂಡಿಯಾನ ಸೆಕ್ಯುಲರಿಸಮ್ಗೆ ನಾವು ರೆಕಗ್ನೈಸ್ ಮಾಡ್ತಾರೆ, ಅದು ತುಂಬ ದೊಡ್ಡ ವಿಚಾರ. ಬಟ್ ಮೋದಿ ಆಡಳಿತ ಬಂದ ಮೇಲೆ ನನಗೆ ಅವರು ಸ್ವಲ್ಪ ಬಯಾಸ್ಡ್ ಆಗಿದ್ದಾರೆ ಅಂತ ಅನಿಸುತ್ತೆ. ಅವ್ರು ಬರೀ ಹಿಂದೂ, ಪ್ರೋ ಹಿಂದೂ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಇಂಡಿಯಾದಲ್ಲಿ ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಬ್ಯಾಕ್ಗ್ರೌಂಡ್ ಅವರು ಇದ್ದಾರೆ, ಎಲ್ಲ ರಿಲಿಜಿಯನ್ ಅವರು ಇದ್ದಾರೆ. ಸೊ ಎಲ್ಲರನ್ನೂ ಒಂದೇ ಥರ ನೋಡ್ಕೊಬೇಕು. ಈಕ್ವಾಲಿಟಿ ತುಂಬ ಇಂಪಾರ್ಟೆಂಟು, ಮತ್ತು ನಮ್ಮದು ಸೆಕ್ಯುಲರ್ ನೇಷನ್ ಅನ್ನೋದನ್ನು ನಾವು ಉಳಿಸ್ಕೊಬೇಕು. ಸೊ ನನಗೆ ಮೋದಿ ಅವರು ಕೆಲಸ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ, ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಮತ್ತು ನೇಷನ್ನ ತುಂಬ ಡೆವಲಪ್ ಕೂಡ ಮಾಡಿದ್ದಾರೆ. ಬಟ್ ಈ ಸಲ ನಾನು ಬೇರೆ ಯಾರು ಪಕ್ಷದವ್ರಿಗೆ ಒಂದು ಚಾನ್ಸ್ ಕೊಡಬೇಕು ಅಂತ ನನಗೆ ಅನಿಸುತ್ತೆ, ಅದು ನನ್ನ ಅಭಿಪ್ರಾಯ. ಸೊ ಈ ಸಲ ರಾಹುಲ್ ಗಾಂಧಿನ ಎಲ್ಲರೂ ತುಂಬ ಅಂದರೆ ಟ್ರೋಲ್ ಎಲ್ಲ ಮಾಡ್ತಾರೆ, ಅದೆಲ್ಲ ಮಾಡಿದ್ದಾರೆ. ಬಟ್ ಅವ್ರಿಗೊಂದು ಚಾನ್ಸ್ ಕೊಟ್ಟರೆ, ಕಾಂಗ್ರೆಸ್ ಪಾರ್ಟಿಗೆ ಒಂದು ಚಾನ್ಸ್ ಕೊಟ್ಟರೆ ನೋಡ್ಬೋದು, ಅವ್ರಿಗೊಂದು ಚಾನ್ಸ್ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಓಕೆ. ಈಗ ನರೇಂದ್ರ ಮೋದಿಯವರು ಮತ್ತೆ ಮುಂದುವರಿಯೋದು ಬೇಡ ಅಂದ್ರಿ ಪ್ರಧಾನಿಯಾಗಿ, ರಾಹುಲ್ ಗಾಂಧಿಯವರು ಯಾವ ನಿರ್ದಿಷ್ಟ ಕಾರಣಗಳಿಂದ ಪ್ರಧಾನಿ ಆಗಬೇಕು ಅಥವಾ ಅವರಿಗೆ ಆ ಒಂದು ಎಬಿಲಿಟೀಸ್ ಇದೆಯಾ ಅಂತ? ನರೇಂದ್ರ ಮೋದಿ ಅವರು ಆಡಳಿತಗೆ ಬಂದಾಗ್ಲಿಂದನೂ ಅವ್ರು ಒಂದು ಪ್ರೆಸ್ ಕಾನ್ಫರೆನ್ಸು ಇಟ್ಕೊಂಡಿಲ್ಲ. ಸೊ ಅವ್ರು ಪ್ರೆಸ್ ಕಾನ್ಫರೆನ್ಸೇ ಇಟ್ಕೊಂಡಿಲ್ಲ, ಅವರು ಜನರ ಜೊತೆ ಬೆರೆಯೋದೇ ಇಲ್ಲ, ಜನರ ಜೊತೆ ಮಾತಾಡೋದೇ ಇಲ್ಲ ಅಂದಮೇಲೆ ಜನರದು ಕಷ್ಟ ಏನು ಅಂತ ಹೆಂಗೆ ತಿಳ್ಕೊತಾರೆ? ಆನ್ ದ ಅದರ್ ಸೈಡು ನಾವು ರಾಹುಲ್ ಗಾಂಧಿನ ನೋಡಿದ್ದೀವಿ. ರಾಹುಲ್ ಗಾಂಧಿ ಅವರು ರೀಸೆಂಟ್ಲಿ ಅವರು ಮಾರ್ಚ್ ಎಲ್ಲ ಮಾಡೋದು, ಅವ್ರು ಕ್ಯಾಂಪೇನಿಂಗ್ ಎಲ್ಲ ಮಾಡಿದ್ರು, ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ಎಲ್ಲ ಕಡೆ ಓಡಾಡಿದ್ರು, ಜನರ ಜೊತೆ ತುಂಬ ಚೆನ್ನಾಗಿ ಬೆರೀತಾ ಇದ್ದಾರೆ. ನಾನು ಮೋದಿ ಅವ್ರನ್ನ ಬರೀ ಎಲೆಕ್ಷನ್ ಟೈಮ್ಗೆ ಬಂದ್ಬಿಟ್ಟು ಪ್ರಮೋಷನ್ನು ಅವ್ರದ್ದು ಏನೇನಿದೆ ಅದೆಲ್ಲ ಮಾಡಿರೋದು ನೋಡಿದ್ದೀನಿ. ಬಟ್ ಇವ್ರು ತುಂಬ ಇನ್ವಾಲ್ವ್ ಆಗಿದ್ದಾರೆ, ತುಂಬ ಇಂಟ್ರಾಕ್ಟಿವ್ ಆಗಿದ್ದಾರೆ ರಾಹುಲ್ ಗಾಂಧಿ ಅವರು.
ಮತ್ತೆ ವಯಸ್ಸಲ್ಲೂ ತುಂಬ ಅವ್ರದ್ದು ಇನ್ನೂ ಯಂಗ್ ಏಜು, ಸೊ ಅವ್ರು ಡಿಸರ್ವ್ ಮಾಡ್ತಾರೆ ಒಂದು ಚಾನ್ಸ್ ಅಂತ ನನಗೆ ಅನ್ಸುತ್ತೆ. ಹೌದು, ಈಗ ರಾಹುಲ್ ಗಾಂಧಿ ಅವರಿಗೆ ರಾಜಕೀಯ ಜ್ಞಾನ ಅಥವಾ ಅಂತ ಒಂದು ಕ್ಷಮತೆ ಇಲ್ಲ ಅಂತ ಕೆಲವೊಮ್ಮೆ ಮಾತುಗಳು, ಹಾಗೇನೆ ಅವರು ಮಾತಾಡೋದು ಅಂತಂದ್ರೆ ಅದರಲ್ಲೂ ಕೂಡ ಪ್ರಬುದ್ಧತೆ ಇಲ್ಲ ಅಂತ. ಓಕೆ, ನರೇಂದ್ರ ಮೋದಿ ಸಾಹೇಬರು ತುಂಬಾ ಒಳ್ಳೆ ಒರೇಟರ್, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಅದರಲ್ಲಿ ಏನು ಡೌಟೇ ಇಲ್ಲ. ಅವ್ರು ಸ್ಪೀಚ್ ಕೊಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟು. ಬಟ್ ನಾನು ತಿರ್ಗಾ ಆಗ್ಲೇ ಹೇಳ್ದಾಗ್ಲೇ ಹೇಳಿದ ರೀತಿಯಲ್ಲಿ ಅವ್ರ ಇಂಟರ್ವ್ಯೂಸ್ ಎಲ್ಲ ಕೊಟ್ಟಿರೋ ನಾನು ನೋಡೇ ಇಲ್ಲ, ಮತ್ತೆ ಅವ್ರದ್ದು ಲೈವ್ ಸೆಷನ್ ಕ್ವಶನ್ ಆ್ಯಂಡ್ ಆನ್ಸರು ನಾನು ಆಗಿರೋದು ನೋಡೇ ಇಲ್ಲ. ಬಟ್ ವೇರ್ ಆಸ್ ಆನ್ ದ ಅದರ್ ಸೈಡ್ ರಾಹುಲ್ ಗಾಂಧಿ ಅವರು ಇಮಿಡಿಯೇಟ್ ಆಗಿ ಸ್ಪಾಂಟೇನಿಯಸ್ ಆಗಿ ಆನ್ಸರ್ ಮಾಡ್ತಾರೆ. ಅವರು ಇವರಷ್ಟು ಚೆನ್ನಾಗಿ ಡೈನಾಮಿಕ್ ಆಗಿ ಇರದೇ ಇರ್ಬೋದು, ಸ್ಪೀಚ್ ಕೊಡದೇ ಇರ್ಬೋದು, ಬಟ್ ಅಗೇನ್ ಅಭಿಪ್ರಾಯಗಳೆಲ್ಲ ಇದೆ. ರಾಹುಲ್ ಗಾಂಧಿ ಅವರು ಅಂದ್ರೆ ಅವರು ಅಷ್ಟು ಪವರ್ಫುಲ್ ಲೀಡರ್ ಅಲ್ಲ, ಡೈನಾಮಿಕ್ ಲೀಡರ್ ಎಲ್ಲ, ಅದೆಲ್ಲ ಅಭಿಪ್ರಾಯ, ಎಲ್ಲರದು ಅವ್ರದ್ದು ಅಭಿಪ್ರಾಯ ಇರುತ್ತೆ, ಒಪಿನಿಯನ್ಸ್ ಇರುತ್ತೆ. ಬಟ್ ಅಗೇನ್ ಈಗ ಮೀಡಿಯಾ, ಮಾಸ್ ಮೀಡಿಯಾಲ್ಲಿ ಏನು ತೋರಿಸ್ತಾರೆ, ಈಗ ಮೀಡಿಯಾ ಇನ್ಫ್ಲುಯೆನ್ಸ್ ಮಾಡುತ್ತೆ ಜನರ ಮೈಂಡ್ನ. ಈಗ ಮೀಡಿಯಾಲ್ಲಿ ಮೂರು ಹೊತ್ತು BJP ಚೆನ್ನಾಗಿದೆ, BJP ಚೆನ್ನಾಗಿದೆ, ಮೋದಿ ಸರ್ಕಾರ, ಬ್ರ್ಯಾಂಡ್ ಮೋದಿ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಜನರು ಇನ್ಫ್ಲುಯೆನ್ಸ್ ಆಗ್ತಾರೆ, ಓ ಮೋದಿನೇ ಹಂಗೆ. ಸೊ ಟಿವಿಯಲ್ಲಿ ನಾವು ಏನು ನೋಡ್ತೀವಿ ಅದೇ ಸತ್ಯ, ಅದೇ ರಿಯಾಲಿಟಿ ಅಂತ ನಾವು ಅನ್ಕೊಂತೀವಿ. ಬಟ್ ಬೇರೆಯವ್ರಿಗೂ ಒಂದು ಚಾನ್ಸ್ ಕೊಡಬೇಕು. ರಾಹುಲ್ ಗಾಂಧಿಗೆ ನಾವು ಚಾನ್ಸ್ ಕೊಟ್ಟರೆ ತಾನೇ ಗೊತ್ತಾಗುತ್ತೆ, ಅವ್ರಿಗೆ PM ಆದ್ರೇ ಅವ್ರಿಗೆ ಗೊತ್ತಾಗುತ್ತೆ ಅವರು ಚೆನ್ನಾಗಿ ಮಾಡ್ತಾರಾ ಇಲ್ಲ ಚೆನ್ನಾಗಿ ಮಾಡ್ತಿರಲ್ಲ ಅಂತ. ಸೊ ಅದೇ ಅಗೇನ್ ಹೇಳಿದ್ದು, ಎಲ್ಲ ಅವ್ರವ್ರ ಅಭಿಪ್ರಾಯ ಇರುತ್ತೆ. ಸೊ ಈಗ ಒಂದು ಪಕ್ಷವೇ ಅಂದ್ರೆ ಅವರು ಒಂದು ಒಗ್ಗಟ್ಟಲ್ಲಿ ಹೋಗುವಂತದ್ದೇ ದೊಡ್ಡ ಸವಾಲಾಗಿರುತ್ತೆ. ಆ ನಿಟ್ಟಿನಲ್ಲಿ 28 ಪಕ್ಷಗಳು ಏನು INDIA ಅನ್ನುವ ಮೈತ್ರಿಕೂಟ ಮಾಡ್ಕೊಂಡು ಹೊರಟಿದೆ, ಇದೆಲ್ಲ ಒಂದ್ ಕಡೆ ಸಕ್ಸಸ್ ಕಾಣುತ್ತೆ ಅಂತ ಅನ್ಸುತ್ತೆ ನಿಮಗೆ? ಇಲ್ಲ, ಅದ್ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂದ್ರೆ ಈಗ BJP ಆಡಳಿತ ಸುಮಾರು ಎಲ್ಲ ಆಲ್ಮೋಸ್ಟ್ ಈಗ ಅಲ್ಲಿ ನೋಡಿದ್ರೆ ಅವರೇ ಡಾಮಿನೆಂಟ್ ಆಗಿದ್ದಾರೆ. ಇಂಡಿಯಾಲ್ಲಿ ನೋಡಿದ್ರೆ ಸುಮಾರು ಸ್ಟೇಟ್ಗಳಲ್ಲಿ ಅವರೇ ಪವರಲ್ಲಿ ಇದ್ದಾರೆ. ಸೊ ಅವ್ರನ್ನ ಬೀಟ್ ಮಾಡ್ಬೇಕು ಅಂದ್ರೆ ಕಾಂಗ್ರೆಸ್ ಒಂದೇ ಪಕ್ಷದಲ್ಲಿ ಆಗಲ್ಲ, ನೀವ್ ಹೇಳ್ದಂಗೆ. ಸೊ ಬೇರೆಯವ್ರದ್ದೆಲ್ಲ ಅಲೈನ್ಸ್ ಮಾಡಲೇ ಬೇಕಾಗುತ್ತೆ. ಬಟ್ ಜನರಿಗೆ ಅಂದ್ರೆ ಜನರಿಗೆ ಮೈಂಡಿಗೆ ಬರ್ಬೇಕದು. ಈಗ ಬರೀ ಮೋದಿಗೆ ಚಾನ್ಸ್ ಕೊಡ್ತಾ ಹೋಗ್ತಿದೀವಿ, ಇನ್ನು ಮುಂದೆ ಅವ್ರಿಗೆ ಕೊಡೋಣ, ಇನ್ನೂ ಪ್ರೋಗ್ರೆಸ್ ಆಗ್ಬೋದು, ಯಾರು ಗೊತ್ತು, ಬೇರೆಯವ್ರು ಚಾನ್ಸ್ ಕೊಟ್ರೆ ಇನ್ನೂ ಚೆನ್ನಾಗಿ ಪ್ರೋಗ್ರೆಸ್ ಆಗ್ಬೋದು. ಸೊ ಆ ಕಾರಣದಿಂದ, ಬಟ್ ಅದೇ ನೀವ್ ಹೇಳ್ದಂಗೆ ಅಲೈನ್ಸ್ ಮಾಡಲೇಬೇಕು, ಅಲೈನ್ಸ್ ಆಗ್ಲೇಬೇಕು. ಬಟ್ ಅಲೈನ್ಸ್ ಆದ್ರೆ ತಿರ್ಗಾ ಅವ್ರ ಗವರ್ನೆನ್ಸ್ ಹೆಂಗ್ ನಡೆಸ್ತಾರೆ, ಅವರಲ್ಲೇ ತಿರ್ಗಾ ಏನೋ ಕಿತ್ತಾಟ ಎಲ್ಲ ಆಗ್ಬೋದು, ಅದೆಲ್ಲ ಸಹಜ. ಬಟ್ ಏನೂ ಆಗಿಲ್ದೆ ಅವರು ಒಗ್ಗಟ್ಟಲ್ಲಿ ಇದ್ದು ಅವ್ರ ಲೀಡರ್ನ ಯಾರೋ ಒಬ್ಬರನ್ನ ಲೀಡರ್ನ ಅಂದ್ರೆ ರಾಹುಲ್ ಗಾಂಧಿನ ಲೀಡರ್ ಮಾಡ್ಕೊಂಡು ಎಲ್ಲ ಒಗ್ಗಟ್ಟಲ್ಲಿ ಚೆನ್ನಾಗಿದ್ರೆ ನನ್ನ ಪ್ರಕಾರ ಇನ್ನ ಪ್ರೋಗ್ರೆಸ್ ಆಗ್ಬೋದು, ಚಾನ್ಸ್ ಕೊಟ್ಟು ನೋಡ್ಬೇಕು ಅನ್ಸುತ್ತೆ. ನಿಮ್ಮ ಪ್ರಕಾರ ಮುಂದಿನ ಪ್ರಧಾನ ಮಂತ್ರಿ ಯಾರಾಗ್ಬೇಕು? ಮೋದಿನೇ ಆಗ್ತಾರ. ಸೊ ರೀಸನ್ ಬಂದು, ಫಸ್ಟ್ ಆಫ್ ಆಲ್ ಅವ್ರು ಹೇಳ್ದಂಗೆ ಕಾಂಗ್ರೆಸ್ಸಲ್ಲಿ ಲೈಕ್ ಡಿಫ್ರೆಂಟ್ ಪಾರ್ಟೀಸ್ನ ಕಂಬೈನ್ ಮಾಡ್ಕೊಂಡು ಹೋಗ್ತವ್ರೆ, ಅದು ಅವ್ರಿಗೆ ನೆಗೆಟಿವ್ ಆಗ್ಬೋದು. ಈಗ ರಾಹುಲ್ ಗಾಂಧಿ ಅವರಿಗೆ ಒಂದು ಅವಕಾಶ ಕೊಡ್ಬೋದು ಅನ್ಸುತ್ತಾ, ಅಥವಾ ಬೇರೆ ಯಾರಿಗಾದರೂ ಒಂದು ಅವಕಾಶ ಕೊಡ್ಬೋದು ಅನ್ಸುತ್ತಾ ನರೇಂದ್ರ ಮೋದಿ ಅವರನ್ನ ಹೊರತುಪಡಿಸಿ? ಏನಾದರೂ ಸಿಂಗಲ್ ಆಗಿ ಕಾಂಗ್ರೆಸ್ ಏನಾದರೂ ಬಂದಿದ್ರೆ ಏನಾದರೂ ಕೊಡೋ ಅವಶ್ಯಕತೆ ಜಾಸ್ತಿ ಇರ್ತಿತ್ತು. ಬಟ್ ಇವಾಗ ಕಂಬೈನ್ ಆಗಿದಾರಲ್ಲ, ಅದರಿಂದ ಜಾಸ್ತಿ ನೆಗೆಟಿವ್ ಆಗುತ್ತೆ. ಸೊ ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಬೇಡ ಅಂತಂದ್ರೆ, ಇಲ್ಲೀಗ INDIA ಪ್ರಮುಖವಾಗಿ ಕೇಳಿ ಬರುತ್ತಾರಂಥದ್ದು ಹೆಸರು ಪ್ರಧಾನಿಯಾಗಿ ಮತ್ತೆ ನರೇಂದ್ರ ಮೋದಿ ಅವರು ಆಯ್ಕೆಯಾಗಲಿ ಅಂತ, ಅಲ್ಲಿ ಇನ್ನೊಬ್ಬರು ನಾಯಕರು ಇಲ್ಲ ಅಂತ ಅನ್ಸುತ್ತಾ ನಿಮಗೆ, ಅಥವಾ ಇನ್ನೊಬ್ಬರು ನಾಯಕರನ್ನ ಮುಂಚೂಣಿಗೆ ತರ್ತಾ ಇಲ್ಲ ಅಂತ ಅನ್ಸುತ್ತಾ, ಇನ್ನೊಬ್ಬರನ್ನ ಬೆಳೆಸ್ತಾ ಇಲ್ಲ ಅಂತ ಅನ್ಸುತ್ತಾ, ಹೇಗೆ ನೋಡಿ? ಈಗ ಮೋದಿ ಸಾಹೇಬರು ತುಂಬ ಕರಿಸ್ಮ್ಯಾಟಿಕ್ ಫಿಗರ್, ಅವರು ತುಂಬ ಅಂದ್ರೆ ತುಂಬ ಕರಿಸ್ಮ್ಯಾಟಿಕ್, ತುಂಬ ಒಳ್ಳೆ ಒರೇಟರ್ ಕೂಡ, ಒಳ್ಳೆ ಸ್ಪೀಚ್ ಕೊಡ್ತಾರೆ, ಡೈನಾಮಿಕ್ ಲೀಡರು, ಡೌಟೇ ಇಲ್ಲ, ತುಂಬ ಪವರ್ಫುಲ್ ಕ್ಯಾರೆಕ್ಟರು, ಪರ್ಸ್ನಾಲಿಟಿ ಅವ್ರದ್ದು. ಸೊ ಹಾಗಾಗಿ ಅವ್ರದ್ದು ಒಂದು ಇಮೇಜ್ ಏನಿದೆ ಜನರ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ, ಕೂತು ತುಂಬ ಪವರ್ಫುಲ್ ಆಗಿ ಕೂತ್ಕೊಂಡ್ಬಿಟ್ಟಿದೆ ಇಮೇಜು. ಸೊ ಹಾಗಾಗಿ ಅವ್ರನ್ನ ಬಿಟ್ಟು ನಾವು ಇನ್ನೊಬ್ಬರನ್ನ ಪ್ರೈಮ್ ಮಿನಿಸ್ಟರ್ ಆಗಿ ಯೋಚನೆ ಮಾಡೋಕ್ಕೂ ಆಗಲ್ಲ, ಯಾಕಂದ್ರೆ ಅವರು 10 ಅಷ್ಟು ಗಟ್ಟಿಯಾಗಿ ಎಲ್ಲರ ಮನಸ್ಸಲ್ಲಿ ಎಲ್ಲರ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ BJP ಅವರು ಆಬ್ವಿಯಸ್ಲಿ ಅವ್ರಿಗೆ ಚೆನ್ನಾಗಿ ಆಲ್ರೆಡಿ ಪರ್ಫಾರ್ಮ್ ಮಾಡ್ತಿರೋದ್ರಿಂದ ಅವ್ರನ್ನೇ ಪುಷ್ ಮಾಡ್ತಾರೆ, ಅವ್ರನ್ನೇ PM ಕ್ಯಾಂಡಿಡೇಟ್ ಆಗಿ ಮುಂದೆ ತಳ್ತಾರೆ. ಬೇರೆಯವ್ರು ಇನ್ನೂ ಕೇಪೇಬಲ್ ಆಗಿರೋರು ಇರ್ಬೋದು, ಆದರೆ ಇವರು ಅಷ್ಟು ಗಟ್ಟಿಯಾಗಿ ಮನಸ್ಸಲ್ಲೆಲ್ಲ ಕೂತಿರೋದ್ರಿಂದ ಇನ್ನು ಮುಂದಿನ ಎಲೆಕ್ಷನ್ ಅಲ್ಲೋ ಅವ್ರನ್ನ ಆಬ್ವಿಯಸ್ಲಿ ಕ್ಯಾಂಡಿಡೇಟ್ ಮಾಡ್ತಾರೆ. ಅದೇ ಸ್ಟ್ರಾಂಗ್ ಎಮೋಷನ್ಸ್ ಇದೆ ಜನರ ಮನಸ್ಸಲ್ಲಿ. ಇದೊಂದು ಕಡೆ ಎಲ್ಲ ರಾಜಕೀಯ ತಂತ್ರ, ಮತಗಳನ್ನು ಸೆಳೆಯುವ ತಂತ್ರ. ಖಂಡಿತ ಡೌಟೇ ಇಲ್ಲ. ಸಿ ನೋಡಿ, ನಾವು ಎಲ್ಲರೂ ಎಜುಕೇಟೆಡ್, ಎಲ್ಲರಿಗೂ ಗೊತ್ತಿದೆ. ನಾವು ಅಂದ್ರೆ ನಿನ್ನೆ ಮುಂದಿನಿಂದ ಪಾಲಿಟಿಕ್ಸ್ ನೋಡ್ತಿರೋದಲ್ಲ, ತುಂಬಾ ಮುಂಚೆಯಿಂದ ನೋಡ್ತಾ ಇದ್ದೀವಿ. ಈಗ ನಮ್ಗೆ ಗೊತ್ತಿರಂಗೆ ಎಲೆಕ್ಷನ್ ಟೈಮ್ಗೆನೆ ಕೆಲ್ಸಗಳೆಲ್ಲ ಆಗಕ್ಕೆ ಸ್ಟಾರ್ಟ್, ರೋಡಕ್ಕೆ ಟಾರ್ ಆಗೋದಾಗಿರ್ಬೋದು, ಇಲ್ಲ ಏನೇ ಕೆಲಸ ಆಗ್ಬೋದು ಎಲೆಕ್ಷನ್ ಟೈಮ್ಗೆ ಆಗೋದು, ಪೊಲಿಟಿಷಿಯನ್ಸು ಮನ್ ಮನೆಗೆ ಬರೋದು ಎಲೆಕ್ಷನ್ ಟೈಮ್ಗೆನೆ. ಸೊ ಇದು ಅವ್ರದ್ದು ಒಂದು ಕ್ಯಾಂಪೇನಿಂಗ್, ಇದು ಅವ್ರದ್ದೊಂದು ಮೋಟಿವ್ ಅಷ್ಟೇ ಅಂದರೆ. ಬಟ್ ಆಗ್ತಿರೋದು ತುಂಬ ಖುಷಿ ವಿಚಾರನೇ, ಒಂದು ವರ್ಷ ಮುಂಚೆ ಆದರೂ ಆಗಿರಲಿ, ಇಲ್ಲ ಇವಾಗ ಎಲೆಕ್ಷನ್ ಟೈಮ್ಗಾದ್ರೂ ಆಗಿರಲಿ, ತುಂಬ ಖುಷಿ ವಿಚಾರನೇ, ಅದೊಂದು ವಿಕ್ಟ್ರಿ ಅಂತ ಹೇಳ್ತೀನಿ. ಸೊ ಎಲ್ಲರೂ ಸೆಲೆಬ್ರೇಟ್ ಮಾಡಬೇಕು. ಓಕೆ, ಈಗ ಒಬ್ಬರ ಒಂದು ಹೆಸರನ್ನು ಇಟ್ಕೊಂಡು ಅಥವಾ ವರ್ಚಸ್ಸನ್ನು ಇಟ್ಕೊಂಡು, ಈಗ ನರೇಂದ್ರ ಮೋದಿ ಅವ್ರದ್ದೇ ಇರ್ಬೋದು, ರಾಹುಲ್ ಗಾಂಧಿ ಅವ್ರದ್ದು ಇರ್ಬೋದು, ಯಾರದೇ ಇರ್ಬೋದು, ಅವ್ರದ್ದು ಹೆಸರನ್ನು ಇಟ್ಕೊಂಡು ಇಲ್ಲಿನ MPಗಳು
ಮತ ಕೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೀರಾ, ಅಂದರೆ ಅವರ ಸ್ವಂತ ಒಂದು ಇಮೇಜನ್ನು ಬಿಟ್ಟು? ಸಿ ಆಲ್ರೆಡಿ ಹೇಳ್ದಂಗೆ ತುಂಬ ಗಟ್ಟಿಯಾಗಿ ಮೋದಿ ಅವ್ರು ಕೂತಿರೋದ್ರಿಂದ ಅವ್ರಿಗೆ ಗೊತ್ತಿದೆ ಮೋದಿ ಹೆಸರನ್ನ ಅವರು ಸೆಲ್ ಮಾಡ್ಬೋದು ನಡೆಯುತ್ತೆ ಅಂತ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಎಲ್ಲರದ್ದು ಅವ್ರದ್ದೇ ಒಂದು ಇಂಡಿವಿಜುವಾಲಿಟಿ ಅಂತ ಇರಬೇಕು. ಸೊ ಅವ್ರು ಎವ್ರಿ ಟೈಮು ಪ್ರಮೋಷನ್ಸ್ಗೆ ಹೋದಾಗ ಬರೀ ನಮ್ಮದು ನಾಯಕರು ಹಂಗೆ ಮಾಡಿದ್ದಾರೆ, ನಮ್ಮ ನಾಯಕರು ಹಿಂಗೆ ಮಾಡಿದ್ದಾರೆ ಅಂತ ಹೇಳೋದ್ಕಿಂತ, ನಾನು ಈ ಕಾನ್ಸ್ಟಿಟ್ಯೂನ್ಸಿದು ಲೀಡರು, ನಾನೇನು ಮಾಡೋಕ್ಕಾಗುತ್ತೆ, ನಾನೇನು ಮಾಡ್ಬೋದು, ನಾನೇನು ಕೆಲಸ ಮಾಡ್ಬೋದು, ನಾನೇನು ಕಾಂಟ್ರಿಬ್ಯೂಟ್ ಮಾಡ್ಬೋದು, ಅದು ಮುಖ್ಯವಾಗಿ ಅದನ್ನು ಹೇಳಬೇಕು. ಬೇಕಾದ್ರೆ ಮೋದಿಯವ್ರ ಹೆಸರು ಹೇಳಿ, ಬ್ಯಾಕ್ಗ್ರೌಂಡ್ ಎಲ್ಲ ಮೋದಿಯವ್ರ ಫೋಟೋಸು ಏನೇ ಅದೆಲ್ಲ ತೋರಿಸಿ, ಬಟ್ ಎಲ್ಲರಿಗೂ ಒಂದು ಇಂಡಿವಿಜುವಾಲಿಟಿ ಇರಬೇಕು ಅಂತ ನಾನು ಹೇಳಕ್ಕೆ. ಅದೇ ವಿಚಾರಕ್ಕೆ ಬರೋದಾದರೆ ಇಲ್ಲಿನ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ತೆಗೆದುಕೊಳ್ಳೋದಾದರೆ ಇಲ್ಲಿಗೆ ಸದ್ಯಕ್ಕೆ ಸಿಟ್ಟಿಂಗ್ ಎಂ ಪಿ ಡಿ ವಿ ಸದಾನಂದ ಗೌಡರು, ಅವರೇ ಮುಂದುವರಿಬೇಕಾ ಅಥವಾ ಇಲ್ಲಿ ಚೇಂಜಸ್ ಆಗಬೇಕು ಅಂತ ಅನಿಸುತ್ತಾ? ಸದಾನಂದ ಗೌಡರು ನಾನು ಕೇಳಿದ್ದು ಕೇಳೋಷ್ಟು ಅವರು ರಿಟೈರ್ಡ್ ಆಗಿದ್ದಾರೆ ಅಂತ ಯಾರೋ ಹೇಳಿದ್ ಕೇಳ್ಪಟ್ಟೆ, ನನಗೆ ಅಷ್ಟು ಐಡಿಯಾ ಇಲ್ಲ. ನಿಲ್ಲುವ ಸಾಧ್ಯತೆಗಳು ಕಡಿಮೆ ಇದೆ, ಆದರೆ ನಿತ್ರೆ ಎಲೆಕ್ಷನ್ಗೆ ಸದಾನಂದ ಗೌಡ ಇಲ್ಲ, ನಾನು ಬೇರೆಯವ್ರು ಯಾರಿಗಾದ್ರು ಚಾನ್ಸ್ ಕೊಡಬೇಕು ಅನಿಸುತ್ತೆ. ಯಾಕೆಂದರೆ ಅವ್ರು ಅಷ್ಟು ಡೈನಾಮಿಕ್ ಆಗಿಲ್ಲ. ಅವರು ಈ ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಿದ್ದರು, ರೈಲ್ವೆ ಮಿನಿಸ್ಟರ್ ಎಲ್ಲ ಕೂಡ ಆಗಿದ್ದರು, ಅವ್ರು ಅಷ್ಟು ಡೈನಾಮಿಕ್ ಆಗಿಲ್ಲ. ಬೇರೆ ಯಾರಿಗಾದ್ರು ಚಾನ್ಸ್ ಕೊಡಬೇಕು, ಇನ್ನೂ ಬೆಟರ್ ಪರ್ಫಾರ್ಮ್ ಮಾಡ್ತಾರೆ ಅಂತ ನನ್ನ ಅನಿಸುತ್ತೆ. ಓಕೆ, ಈಗ ಪ್ರಸ್ತುತ ರಾಜ್ಯ ಸರ್ಕಾರ ಏನಿದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ರಾಜ್ಯ ಸರ್ಕಾರ ಐದು ಸ್ಕೀಮ್ಗಳು ಕೊಡ್ತೀವಂತ ಪ್ರಾಮಿಸ್ ಮಾಡಿದರು, ಅದನ್ನೆಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ. ಸ್ಟಾರ್ಟಿಂಗಲ್ಲೆಲ್ಲ ಒಳ್ಳೆ ಅದೇ ಐದು ಸ್ಕೀಮ್ ಬಿಟ್ಟರೆ ಬೇರೆ ಏನೂ ನನಗೆ ವಿಚಾರಗಳೇನು ಕೇಳಕ್ಕೆ ಕಿವಿಗೆ ಬಿದ್ದಿಲ್ಲ. ಐದು ಸ್ಕೀಮು ಸ್ಟಾರ್ಟಿಂಗಲ್ಲಿ ಎಲೆಕ್ಷನ್ ಟೈಮ್ ಮಾತ್ರ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನು ಅವರು ಫುಲ್ಫಿಲ್ ಮಾಡಿದ್ದಾರೆ ಕೂಡ. ಅದಾದಮೇಲೆ ಏನೋ ಮೇಜರ್ ಡೆವಲಪ್ಮೆಂಟ್ ಆಗಿರಲಿ, ಮೇಜರ್ ನ್ಯೂಸ್ಗಳು ಮೇಜರ್ ಏನೋ ನನ್ನ ಕಿವಿಗೆ ಬಿದ್ದಿಲ್ಲ. ಸೊ ಅಷ್ಟು ಅಂದರೆ ಮಾಮೂಲಿಯಾಗಿ ಪರ್ಫಾರ್ಮ್ ಮಾಡ್ತಿದ್ದೆ, ಆ ಥರ ಏನು ಔಟ್ಸ್ಟ್ಯಾಂಡಿಂಗ್ ಆಗಿ ಮಾಡ್ತಿದ್ದಾರೆ ಅಂತ ಏನಿಲ್ಲ, ತುಂಬ ಜನರಲ್ ಆಗಿದೆ ಅಂತ ಅನ್ಸುತ್ತೆ ಇವ್ರದ್ದು ಹಾಡಲ್ಲಿ. ಈಗ ಪಂಚ ಯೋಜನೆಗಳು ಅಥವಾ ಉಚಿತ ಗ್ಯಾರಂಟಿಗಳೇನಿದೆ ಅದು ರೀಚ್ ಆಗ್ತಾ ಇದೆ ಅಂತ ಅನ್ಸುತ್ತಾ, ಸಕ್ಸಸ್ ಆಗಿದೆ ಅಂತ ಅನ್ಸುತ್ತಾ, ಹಾಗೇನೆ ಜನಕ್ಕೆ ಅನುಕೂಲ ಇದೆಯಾ ಇಲ್ವಾ ಇದರಿಂದ? ಆಗಿದೆ, ಆಗ್ತಾ ಇದೆ. ಪ್ರಾಮಿಸ್ ಏನು ಮಾಡಿದ್ರು ಐದು ಸ್ಕೀಮ್ ಬಗ್ಗೆ ಎಲ್ಲ ಫುಲ್ಫಿಲ್ ಮಾಡಿದ್ದಾರೆ ಕೂಡ. ಮೇನ್ಲಿ ಮಿಡಲ್ ಕ್ಲಾಸ್ ಅವ್ರಿಗೆ ಮತ್ತು ಅದೇ ಪುವರ್ ಫ್ಯಾಮಿಲೀಸ್ ಏನಿದೆ ಅವ್ರಿಗೆಲ್ಲ ಹೆಲ್ಪ್ ಖಂಡಿತ ಆಗುತ್ತೆ. ಏನೇ ಆಗಿರ್ಬೋದು, ರೇಷನ್ ಆಧಾರ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಇಲ್ಲ ಬೇರೆ ಏನೇ ಯೋಜನೆಗಳಾಗಿರ್ಬೋದು, ಸ್ವಲ್ಪ ಆದರೂ ಹೆಲ್ಪ್ ಖಂಡಿತ ಆಗೇ ಆಗುತ್ತೆ. ಬಡವ್ರಿಗೆಲ್ಲ ಅದು ಬೇಕಾಗಿರೋದೆ, ಆ ಹೆಲ್ಪು ಅದೆಲ್ಲ ಬೇಕಾಗಿರೋದೆ, ಖಂಡಿತ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಇವರು ಅಗೇನ್ ಎಲ್ಲ ಕ್ಲಾಸ್ಗೂ ಫೋಕಸ್ ಮಾಡಬೇಕು, ಬರೀ ಮಿಡಲ್ ಕ್ಲಾಸ್ ಅಂತಲ್ಲ, ಎಲ್ಲ ಕ್ಲಾಸ್ಗೂ ಫೋಕಸ್ ಮಾಡಿ ಮಿಡಲ್ ಕ್ಲಾಸ್ ಅವರು ಮಿಡಲ್ ಕ್ಲಾಸಾಗೆ ಉಳಿಬಾರ್ದು, ಬಡವರು ಬಡವರಾಗಲೇ ಉಳಿಬಾರ್ದು. ಅವ್ರನ್ನ ಹೆಂಗೆ ನಾವು ಹೆಲ್ಪ್ ಮಾಡ್ಬೋದು, ಅವ್ರು ಹೆಂಗೆ ಪ್ರೋಗ್ರೆಸ್ ಆಗ್ಬೋದು ಲೈಫಲ್ಲಿ? ಈಗ ರಿಚ್ ಆಗಿರೋರು ರಿಚ್ ಆಗೇ ಉಳಿದ್ಬಿಡ್ತಾರೆ, ಬಟ್ ಮಿಡಲ್ ಕ್ಲಾಸ್ ಆಗಿರ್ಬೋದು ಇಲ್ಲ ಪಾವರ್ಟಿಯಲ್ಲಿರೋರಾಗಿರ್ಬೋದು, ಅವ್ರು ಹೆಂಗೆ ಅವ್ರನ್ನ ಹೆಂಗೆ ಮೇಲೆ ತರ್ಬೋದು ಅನ್ನೋದು ಪ್ರತಿ ಒಂದು ಗೌರ್ಮೆಂಟಿಗೆ ಫೋಕಸ್ ಮಾಡಬೇಕಂತ ನಾನು. ಈ ಉಚಿತ ಯೋಜನೆಗಳಿಂದ ಜನಕ್ಕೆ ಅನುಕೂಲ ಇದೆಯಾ ಇಲ್ವಾ ಅನ್ನೋದನ್ನು ಹೊರತುಪಡಿಸಿ ಇದರಿಂದ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತಾ ಇದೆಯಾ ಅಭಿವೃದ್ಧಿ ಕೆಲಸಗಳಿಗೆ? ಇಲ್ಲ, ನಾನು ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಏನು ಸ್ಕೀಮ್ಗಳಿತ್ತು ಅದಕ್ಕೆಲ್ಲ ಬಜೆಟ್ ಎಲ್ಲ ಹಾಕ್ಕೊಂಡು ಅವರು ಫೈನಾನ್ಸ್ ಪ್ಲಾನ್ ಎಲ್ಲ ಮಾಡ್ಕೊಂಡು ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ, ಅದೆಲ್ಲ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಮತ್ತು ನೀವು ಹೇಳ್ದಂಗೆ ಈಗ ಬೇರೆ ಕಡೆ ಫೋಕಸ್ ಮಾಡಬೇಕು. ಈಗ ಐದು ಸ್ಕೀಮ್ ಹೆಂಗೆ ಪ್ರಾಮಿಸ್ ಮಾಡಿದ್ರು ಅದೆಲ್ಲ ಆ ಕೆಲಸ ಆಯಿತು ಬಿಡಿ, ಅದ್ರ ಪಾಡಿಗೆ ಅದು ಇವಾಗ ನಡೆಯುತ್ತೆ. ಬೇರೆ ಕಡೆ ಫೋಕಸ್ ಮಾಡಬೇಕು. ಈಗ ಇನ್ಫ್ರಾಸ್ಟ್ರಕ್ಚರು, ಸಿಟಿನ ಹೆಂಗೆ ಡೆವಲಪ್ ಮಾಡ್ಬೋದು, ಹೆಂಗೆ ಬಿಲ್ಡ್ ಮಾಡ್ಬೋದು ಇನ್ಫ್ರಾಸ್ಟ್ರಕ್ಚರ್, ಇಲ್ಲ ಈಗ ಎಮ್ ಎನ್ ಸಿ ಕಂಪ್ನಿಗಳೆಲ್ಲ ಹೆಂಗೆ ಬರ್ಬೋದು, ಬ್ಯಾಂಗ್ಳೂರಿಗೆ ಹೆಂಗೆ ತರಬೇಕು, ಹೆಂಗೆ ಸಿಟಿನ ಹೆಂಗೆ ಡೆವಲಪ್ ಮಾಡಬೇಕು, ಇಲ್ಲ ಸಿಟಿ ಪ್ಲ್ಯಾನಿಂಗ್ ಆಗಿರ್ಬೋದು, ಇಲ್ಲ ಸಿಟಿ ಟ್ರಾಫಿಕ್, ಅದೊಂದು ದೊಡ್ಡ ಕಂಪ್ಲೇಂಟ್, ಈಗ ದೊಡ್ಡ ಪ್ರಾಬ್ಲಮ್ ಆಗಿದೆ. ಈಗ ಸೊ ಬೇರೆ ಕಡೆ ಸುಮಾರು ಪ್ರಾಬ್ಲಮ್ಗಳಿದೆ, ಆ ಕಡೆ ಫೋಕಸ್ ಮಾಡಿ ಅದಕ್ಕೆ ಇನ್ವೆಸ್ಟ್ ಮಾಡಿ ಅದನ್ನು ಸಾಲ್ವ್ ಮಾಡ್ಕೊಂಡ್ಬರ. ಓಕೆ, ತಾವೊಬ್ಬ ಯೂತ್ ಆಗಿರೋದ್ರಿಂದ ನಿಮ್ಗೆ ಈ ಪ್ರಶ್ನೆ, ಈಗಿನ ಯೂತ್ಸು ಒಂದು ಪಾಲಿಟಿಕ್ಸ್ ಅಂತಂದರೆ ಯಾಕೆ ಐ ಹೇಟ್ ಪಾಲಿಟಿಕ್ಸ್ ಅಂತ ಅಥವಾ ಅದನ್ನು ಎಲ್ಲಿ ಪಾಲಿಟಿಕ್ಸ್ ವಿಚಾರದಲ್ಲಿ ಹಿಂದೆ ಉಳಿಯಂಥದ್ದು, ಬರೀ ಪಾಲಿಟಿಕ್ಸ್ ಅಂತ ಅಲ್ಲ, ದೇಶ ಕಟ್ಟುವ ನಿಟ್ಟಿನಲ್ಲಿ ಒಬ್ಬ ಸಮರ್ಥ ನಾಯಕರನ್ನು ಆಯ್ಕೆ ಮಾಡಬೇಕು ಅನ್ನೋ ಜವಾಬ್ದಾರಿಯನ್ನು ಮರೆತು ಇರುವಂಥ ವಿಚಾರ ಆಗಿರ್ಬೋದು, ಅದ್ರ ಬಗ್ಗೆ ಇಂಟ್ರೆಸ್ಟೇ ತೋರಿಸ್ತಾ ಇರುವಂಥ ವಿಚಾರದ ಬಗ್ಗೆ ಏನು ಹೇಳ್ತೀರಾ? ಹೌದು, ಸೊ ಏನಾಗಿದೆ ಅಂದರೆ ಇವಾಗ ಪ್ರೆಸೆಂಟ್ ಸಿನಾರಿಯೋ ನೀವು ನೋಡಿದ್ರೆ ಡರ್ಟಿ ಪಾಲಿಟಿಕ್ಸ್ ಅಂತ ಒಂದು ಟರ್ಮ್ ಹೇಳ್ತೀವಿ, ಡರ್ಟಿ ಪಾಲಿಟಿಕ್ಸ್ ಆಗಿರೋದ್ರಿಂದ ಏನಾಗಿದೆ ಅಂದರೆ ಎಲ್ಲರೂ ಬರೀ ಅವ್ರವ್ರ ಲಾಭಕ್ಕೋಸ್ಕರ, ಪವರ್ಗೋಸ್ಕರ, ಕುರ್ಚಿಗೋಸ್ಕರ ಮಾಡ್ತಿದ್ದಾರೆ. ಯಾರಿಗೂ ಇಂಟ್ರೆಸ್ಟ್ ಇಲ್ಲ ದೇಶನ ಉದ್ಧಾರ ಮಾಡಬೇಕು ಅನ್ನೋದು ಜನರ ಮನಸ್ಸಿಗೆ ಬಂದುಬಿಟ್ಟಿದೆ, ಎಸ್ಪೆಷಲಿ ಯೂತ್ಗೆ ಬಂದಿದೆ. ಮತ್ತು ಯೂತ್ ಎಸ್ಪೆಷಲಿ ವೆಸ್ಟರ್ನ್ ಕಲ್ಚರ್ಗೆ ತುಂಬ ಇನ್ಫ್ಲುಯೆನ್ಸ್ ಆಗಿದ್ದಾರೆ, ವೆಸ್ಟರ್ನ್ ಕಂಟ್ರೀಸ್ ಕಡೆಲ್ಲ ನೋಡ್ತಾರೆ. ಸೊ ಅಲ್ಲಿರೋ ಗೌರ್ಮೆಂಟ್ಸ್, ಅಲ್ಲಿರೋ ಗೌರ್ಮೆಂಟ್ ನೋಡಿದಾಗ ಏನಕ್ಕೆ ಇಂಡಿಯಾ ಹಿಂದೆ ಉಳಿದಿದೆ, ಇಂಡಿಯಲ್ಲಿ ಎಲ್ಲ ಕರಪ್ಟ್ ಪೊಲಿಟಿಷಿಯನ್ಸು ಅಂತ ಕೂತ್ಕೊಂಡ್ಬಿಟ್ಟಿದೆ. ಬೇರೆ ಅಬ್ರಾಡಲ್ಲಿರೋ ಬೇರೆ ದೇಶಗಳಲ್ಲೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ, ಅಲ್ಲಿ ಕರಪ್ಷನ್ ಇಲ್ಲ, ನಮ್ಮ ದೇಶದಲ್ಲೇ ಕರಪ್ಷನ್ ಇದೆ, ಆ ಮೈಂಡ್ಸೆಟ್, ಆ ಮೆಂಟಾಲಿಟಿ ಬಂದಿರೋದು ಅದು ತುಂಬ ಗಟ್ಟಿಯಾಗಿ ಯೂತ್ಗೆ ಅಂದರೆ
ಈ ಜನ್ರೇಷನ್ ಅವ್ರಿಗೆ ಹಳೆ ಪಾಲಿಟಿಕ್ಸು ಹಳೇದೆಲ್ಲ ಏನೂ ಗೊತ್ತಿಲ್ಲ. ಸೊ ಅವರು ಈಸಿಯಾಗಿ ಇನ್ಫ್ಲುಯೆನ್ಸ್ ಆಗ್ತಾರೆ ಬೇರೆ ವಿಚಾರದ ಬಗ್ಗೆ. ಸೊ ಆ ಮೈಂಡ್ ಸೆಟ್ ಇರೋದ್ರಿಂದ ಮತ್ತು ಎಲ್ಲರೂ ಹಾಗೆ ಏನಾದರೆ ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ತಿದ್ದಾರೆ, ದೇಶಕ್ಕೋಸ್ಕರ ಮಾಡ್ತಿಲ್ಲ ಅಂತ ಕೂತಿರೋದ್ರಿಂದ ಯಾರೂ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಯಾರೇ ಬಂದ್ರೂ ಅಷ್ಟೇ, ಯಾರೇ ಬಂದರೂ ಅವ್ರವ್ರ ಲಾಭಕ್ಕೆ ನೋಡ್ತಾರೆ, ಅವ್ರ ಲಾಭಕ್ಕೆ ಏನು ಕೆಲಸ ಮಾಡಬೇಕು ಮಾಡ್ತಾರೆ ಹೋಗ್ತಾರೆ ಅನ್ನೋ ವಿಚಾರ ಬಂದಿರೋದ್ರಿಂದ ಸೊ ಯೂತ್ ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ. ಬಟ್ ಎಲ್ಲರದು ಡ್ಯೂಟಿ, ಎಲ್ಲರದು ರೆಸ್ಪಾನ್ಸಿಬಿಲಿಟಿ ಪಾಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ತೋರಿಸ್ಲೇಬೇಕು. ನೀವು ಇಂಟ್ರ್ಯಾಕ್ಟ್ ಮಾಡಿ ನಿಮ್ಮ ಮುಂದೆ ಹೋದ್ರೇ ಒಂದು ದೇಶದಲ್ಲಿ ಬದಲಾವಣೆ ತರೋಕ್ಕಾಗುತ್ತೆ. ನಾನು ಕೇರೆ ಮಾಡಲ್ಲ, ಪಾಲಿಟಿಕ್ಸ್ ಹೆಂಗೆ ನಡೀಲಿ ಅಂತೆಲ್ಲ ಯೋಚನೆ ಮಾಡಿ ದೇಶರ ಉದ್ಧಾರ ಆಗೋಕ್ಕಾಗಲ್ಲ. ಈಗ ಇನ್ನೇನು ಕೆಲ ತಿಂಗಳ ಬಳಿಕ ಎಲೆಕ್ಷನ್ ಇರೋದ್ರಿಂದ, ಲೋಕಸಭೆ ಚುನಾವಣೆ ಇರೋದ್ರಿಂದ, ಯುವ ಮತದಾರರು ಅಥವಾ ಎಲ್ಲ ಮತದಾರರು ಯಾವ ರೀತಿಯಾಗಿ ಒಳ್ಳೆ ವೇಯಲ್ಲಿ ಒಳ್ಳೆ ದಾರಿಯಲ್ಲಿ ಮತದಾನ ಮಾಡಬೇಕು ಅಂತ ನಿಮ್ಮ ಪ್ರಕಾರ ಹೇಳೋದಾದರೆ? ಮತ ಹಾಕೋದು ಎಲ್ಲರ ಹಕ್ಕು, ಎಲ್ಲರ ಹಾಕಲೇಬೇಕು. ಬರೀ ಹಳ್ಳಿಗಳಲ್ಲಿ ಅಂತಲ್ಲ, ಎಲ್ಲಾದ್ರಾಗಿರ್ಬೋದು, ಎಲ್ಲರೂ ಸಿಟಿ ಆಗಲಿ ಹಳ್ಳಿ ಆಗಲಿ ಯಾವುದೇ ಯಾರೇ ಆಗಿದ್ದರೂ ನೀವು ನಿಮ್ಮ ಹಕ್ಕು, ನೀವು ಓಟ್ ಹಾಕಲೇಬೇಕು. ಸೊ ಅಗೇನ್ ಈ ಯೂತಲ್ಲಿ ಅದೇ ಮೈಂಡ್ ಸೆಟ್ ಬಂದಿದೆ, ಏನಕ್ಕೆ ಓಟ್ ಹಾಕಬೇಕು, ಹಿಂಗೆ ಬಂದರೂ ಏನೋ ಚೇಂಜಸ್ ಬರೋಲ್ಲ, ಆ ಥರ ಮೈಂಡ್ ಸೆಟ್ ಇರಬಾರ್ದು. ಸೊ ನಾನು ಹೇಳ್ದಂಗೆ ಎಲ್ಲರದು ಹಕ್ಕು ಮತ ಚಲಾಯಿಸಿ, ಮತ್ತು ಎಲ್ಲರಿಗೂ ಹೇಳಿ, ನಿಮ್ಮ ಜೊತೆಲಿರೋರಿಗೆಲ್ಲ ಹೇಳಿ ಓಟ್ ಹಾಕಬೇಕು, ಮತ ಹಾಕಬೇಕು ಅಂತ. ಯಾಕಂದ್ರೆ ನೀವು ಓಟ್ ಹಾಕಿದ್ರೇ ಒಂದು ಬದಲಾವಣೆ ತರೋಕ್ಕಾಗೋದು. ಸೊ ಓಟ್ ಹಾಕಿಲ್ಲ ಅಂದರೆ ನೀವು ಬರೀ ಕಂಪ್ಲೇಂಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಓಟ್ ಹಾಕಿದ್ರೇ ನಿಮಗೊಂದು ಅಧಿಕಾರ ಇರುತ್ತೆ, ಅಂದರೆ ನಿಮ್ಮ ಡಿಮ್ಯಾಂಡ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡಿ ಅಂತ ನೀವು ಕೇಳ್ಬೋದು, ಗಟ್ಟಿಯಾಗಿ ಕೇಳ್ಬೋದು. ಸೊ ಎಲ್ಲರೂ ದಯವಿಟ್ಟು ಓಟ್ ಹಾಕಿ. ಓಕೆ, ನಿಮ್ಮ ಪ್ರಕಾರ ಯುವ ಮತದಾರರು ಅಥವಾ ಎಲ್ಲರೂ ಯಾವ ರೀತಿ ಮತದಾನ ಮಾಡಬೇಕು ಒಂದು ಒಳ್ಳೆ ದಾರಿಯಲ್ಲಿ? ಫಸ್ಟು ಲೀಡರ್ನ ವೈಸ್ಲಿ ಚೂಸ್ ಮಾಡಬೇಕು, ಅವ್ರು ಏನು ಕೆಲಸ ಮಾಡ್ತವ್ರು ಅಂತ ನೋಡಬೇಕು. ಎಷ್ಟು ಈ ಕಾನ್ಸ್ಟಿಟ್ಯೂಷನ್ಗೆ ಬಂದು ಅವರು ಫೇಸ್ ತೋರಿಸ್ತವ್ರೆ, ಮತ್ತು ಎಲ್ಲರದು ಪ್ರಾಬ್ಲಮ್ ಸಾಲ್ವ್ ಮಾಡ್ತವ್ರೆ ಅದೆಲ್ಲ ನೋಡ್ಕೋಬೇಕು. ಫಸ್ಟ್ ಆಫ್ ಆಲ್ ಅವೈಲಬಿಲಿಟಿನೂ ಇರಬೇಕು, ಅವರು ಹೋಗಿರೋವಾಗ ಹೆಂಗೆ ರೆಸ್ಪಾಂಡ್ ಮಾಡ್ತವ್ರೆ, ಏನಾದರೂ ಇಶ್ಯೂ ಏನಾದರೂ ಹೇಳಿದರೆ ಅವರು ಹೆಂಗೆ ರೆಸ್ಪಾಂಡ್ ಮಾಡಿ ಕ್ಲಿಯರ್ ಮಾಡ್ತವ್ರೆ ಅದೆಲ್ಲ ನೋಡಿ.